ನಾಸತ್ಯ ದಸ್ರರ ಇವರ ವಿಚಿತ್ರವಾದದ್ದೇನಿದೆ ಅಂದ್ರೆ ಆ ಇಬ್ಬರಿಗೇನು ಹೆಸರಿದೆ ಅಶ್ವಿನಿ ಅಂತ ಏನ್ ಹೆಸರಿದೆಯೋ ಹಾಗೇನೆ ಇಂಡಿವಿಜುವಲ್ ನೇಮ್ ಅದು ನಾಸತ್ಯ ನಾಸತ್ಯ ಅಂದ್ರೂ ಇಬ್ಬರಿಗೂ ಹೆಸರು ದಸರಾ ಅಂತ ಹೆಸರು ಇಬ್ಬರಿಗೂ ಹಾಗಾಗಿ ದಸರಾ ಆದರೆ ಇವನನ್ನು ಕರೀತಾರೆ ನಾಸತ್ಯ ಅಂತ ಇವನಿಗೆ ಕರೀತಾರೆ ಆದರೆ ಅವನಿಗೂ ದಸ್ ನಾಸತ್ಯ ಅಂತ ಕರಿಬಹುದು ಹಾಗಾಗಿ ಏನಾಯ್ತು ನಾಸತ್ಯ ಮತ್ತು ದಸ್ರ ಎಂಬ ಸ್ಪೆಷಲ್ ಏನು ಹೆಸರುಗಳಿವೆ ವಿಶೇಷವಾದ ನಾಮಗಳಿವೆ ಅವು ಕೂಡ ಇಬ್ಬರಿಗೂ ಸಂಬಂಧಪಟ್ಟದ್ದು ಆದ್ದರಿಂದ ನಾಮಭೇದವಾಗಲಿಲ್ಲ ಒಂದೇ ನಾಮವಾಯಿತು ಒಂದೇ ನಾಮವಾದದ್ದರಿಂದ ಮಂತ್ರದ ಆವೃತ್ತಿಯಾಗಲಿಲ್ಲ ಎರಡು ಸಲ ಮಂತ್ರವನ್ನು ಅಂದದ್ದಾಗಲಿಲ್ಲ ಎರಡು ಸಲ ಮಂತ್ರವಾಗಲಿಲ್ಲ ಆದ್ದರಿಂದ ಕುಂತಿ ಹೇಳಿದ ನಿಯಮವನ್ನು ಭಂಗ ಮಾಡಿದಂತಾಗಲಿಲ್ಲ ಈ ಈ ಮಾತನ್ನ ಶ್ರೀಮದಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಬಹಳ ಸುಂದರವಾಗಿ ತೋರಿಸ್ತಾರೆ ಆಯ್ತು ಹಾಗಾಗಿ ನಾ ಸತ್ಯದಸರು ಅಶ್ವಿನಿ ದೇವತೆಗಳು ಇಬ್ಬರು ಬಂದ್ರು ಇಬ್ಬರು ಬಂದು ಸಂತಾನವನ್ನು ಕೊಟ್ಟರು ಇಲ್ಲಿ ಒಂದು ಮಾತು ಬರ್ತದೆ ಸ್ವಲ್ಪ ನೋಡಿಟ್ಕೊಳ್ಬೇಕು ತಾತ್ಪರ್ಯ ನಿರ್ಣಯವನ್ನ ಅಧ್ಯಯನ ಮಾಡುವವರಿಗೆ ಇದು ಬಹಳ ಅವಶ್ಯಕವಾದದು ಹತ್ತೊಂಬತ್ತನೇ ಮನ್ ಶ್ಲೋಕ ಧರ್ಮತೋ ಭಕ್ತಿ ತಶ್ಚೈವ ಶೀಲತೋ ವಿನಯಸ್ತಥ ಸತ್ವರೂಪ ಗುಣೋಪೇತೋ ಭವತೋ ಅತ್ವಶ್ವಿನಾಮಿತಿ ಅಂತ ಮಂತ್ರ ವಾಕ್ಯವಿದೆ ಇದು ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಧರ್ಮೋ ಭಕ್ತ್ಯಾದಿ ದಶಕ ಶೃತಾದಿ ಶೀಲ ವೈನಯೌ ಅಂತ ಶ್ರೀಮದಾಚಾರ್ಯರು ಅಲ್ಲಿ ಸೂಚನೆ ಮಾಡ್ತಾರೆ ಅಧ್ಯಾತ್ಮನಿಷ್ಠವಾಗಿ ಭಾರತವನ್ನು ವ್ಯಾಖ್ಯಾನ ಮಾಡುವ ಹಿಂದೆ ಈ ಮಾತನ್ನು ಹೇಳ್ತಾರೆ ಅದನ್ನು ನಾವು ನೆನ್ಪಿಟ್ಕೊಂಡು ಅದನ್ನು ಜೋಡಿಸಿಕೊಳ್ಳಬೇಕು ಭಾಸೆತೆ ತೇಜಸತ್ಯರ್ಥಂ ರೂಪದ್ರವಿನ ಸಂಪದ ಬಹಳ ಸುಂದರರಾದವರು ಅಶ್ವಿನಿ ದೇವತೆಗಳು ಬಹಳ ಚಲುವರು ಅವರು ಹುಟ್ಟಿ ಬಂದರು ಹೀಗೆ ಅನುಸಂವತ್ಸರಂ ಒಂದೊಂದು ವರ್ಷಕ್ಕೆ ಮೊದಲನೇ ವರ್ಷ ಧರ್ಮ ಎರಡನೇ ವರ್ಷ ಭೀಮ ಮೂರನೇ ವರ್ಷ ಅರ್ಜುನ ನಾಲ್ಕನೇ ವರ್ಷ ನಕುಲ ಸಹದೇವರು ಹುಟ್ಟಿ ಬಂದಿದ್ದಾರೆ ಸಕ್ರದ್ವೊಂದ್ವೇಶ ಲೇಬೆ ತೇನಸ್ಮಿ ವಂಚಿತ ಇಷ್ಟಾದ ಮೇಲೆ ಇಬ್ಬರು ಮಕ್ಕಳಾದರು ಇಬ್ಬರು ಮಕ್ಕಳಾದಾಗ ಆಗ ಮತ್ತೊಮ್ಮೆ ಪಾಂಡುರಾಜನಿಗೆ ಪಾ ಮಾದ್ರಿ ಪ್ರಾರ್ಥನೆ ಮಾಡಿ ಕೇಳೋದಕ್ಕೆ ಹೇಳ್ತಾಳೆ ಇನ್ನೊಮ್ಮೆ ಮಂತ್ರವನ್ನ ನನಗೆ ಉಪಯೋಗಿಸುವುದಕ್ಕೆ ಕೊಡು ಅಂತ ಹೇಳು ಪಾಂಡುರಾಜ ಬಂದು ಹೇಳ್ತಾನೆ ಧೈರ್ಯದಿಂದ ಇನ್ನೊಂದ್ಸಲ ಅವಳಿಗೆ ಸಂತಾನವನ್ನು ಪಡೆಯುವುದಕ್ಕೆ ನೀನು ಮಂತ್ರದ ಅನುಮೋದನೆಯನ್ನು ಕೊಡಬೇಕು ಕೊಡೋದಿಲ್ಲ ಅಂತ ಯಾಕೆ ನಾನು ಒಂದೇ ಸಲ ಮಂತ್ರ ಅನ್ನುವಂತ ನಾನು ಹೇಳಿದ್ದೆ ಅವಳು ನನಗೆ ಮೋಸ ಮಾಡಿ ನನಗೆ ಹೇಳದೆ ಅವಳು ತಾನೇ ನಿರ್ಣಯ ಮಾಡಿ ಅಶ್ವಿನಿ ದೇವತೆಗಳು ಕರೆದಿದ್ದಾಳೆ ಈಗ ಮತ್ತ ಮತ್ತೆ ಬೇರೆ ದೇವತೆ ಅನ್ನ ಕರೀಲಿಕ್ಕೆ ಸಾಧ್ಯವಿದೆ ಮೂರು ಜನ ಆಗ್ತಾರೆ ನಮ್ಮ ಮೂರು ಜನ ಅವರಿಗೂ ಮೂರು ಜನ ಜಗಳವಾಗ್ತದೆ ಜಗಳವಾಗುವುದು ಬೇಡ ಕುಲದಲ್ಲಿ ಈ ರೀತಿಯಾಗಿ ಜಗಳವಾಗುವುದು ಬೇಡ ಆದ್ದರಿಂದ ಅವರು ಇಬ್ಬರೇ ಇರಲಿ ನಮ್ಮ ಮೂರು ಜನ ಮೂರು ಜನ ಮಕ್ಕಳಿದ್ರೆ ಸರಿ ಇದೆ ಅಂತ ಹೇಳಿ ಕುಂತಿ ನಿಷೇಧ ಮಾಡಿ ಆಯ್ತು ಅಂತ ಒಪ್ಪಿಬಿಡ್ತಾನೆ ಮಾದ್ರಿಯು ಕೂಡ ಒಪ್ಪಿಕೊಳ್ತಾಳೆ ಇಲ್ಲೊಂದು ಸಣ್ಣ ವಿಚಾರ ಸಣ್ಣ ಮಾತು ನನ್ನ ವಿಚಾರ ಇಲ್ಲಿ ಅಶ್ವಿನಿ ದೇವತೆಗಳು ಅಂತ ಹೇಗೆ ಇಬ್ಬರಿದ್ದಾರೋ ಆ ರೀತಿಯಾಗಿ ರುಭು ಅಂತನ್ನುವ ಹೆಸರಿನ ಮೂರು ಜನ ಮಕ್ಕಳಿದ್ದಾರೆ ಮೂರು ಜನ ಇದ್ದಾರೆ ದೇವತೆಗಳು ರುಭು ಅಂತನ್ನುವ ಹೆಸರಿನ ಮೂರು ಜನ ದೇವತೆಗಳಿದ್ದಾರೆ ಆ ಮೂರು ಜನರನ್ನು ಯಾಕೆ ತೆರಳಿಲ್ಲ ಆದ್ರಿ ಅಂತ ನಮ್ಮ ಪ್ರಶ್ನೆ ಇದಕ್ಕೆ ನಾನು ಹೇಳಿದನಲ್ಲ ಹಿಂದಿನ ಕರ್ಮಗಳೇ ಅದಕ್ಕೆ ನಿಮಿತ್ತ ಯಾಕೆ ಅಂದ್ರೆ ಯಾವ ದ್ರೌಪದಿಯ ಜೊತೆಗೆ ವಿವಾಹವಾಗಬೇಕಾಗಿದೆಯೋ ಆ ದ್ರೌಪದಿ ದೇವಿಯಲ್ಲಿ ಉಷಾ ಎಂಬಂತಹ ಅಶ್ವಿನಿ ದೇವತೆಗಳ ಹೆಂಡತಿ ಇದ್ದಾಳೆ ಹೊರತು ರುಭುಗಳ ಹೆಂಡತಿ ಅಲ್ಲಿಲ್ಲ ಹಾಗಾಗಿ ಅಲ್ಲಿ ಇರುವಂತಹ ಉಷಾದೇವಿಗೆ ದೇವಿಗೆ ಗಂಡಂದಿರಾಗಿರುವ ಅಶ್ವಿನಿ ದೇವತೆಗಳೇ ಇಲ್ಲಿ ಅವತಾರ ಮಾಡುವುದು ಅನಿವಾರ್ಯವಾಗಿದೆ ಆದ್ದರಿಂದ ಮೂರು ಜನ ಇದ್ದರೂ ಕೂಡ ರುಭು ದೇವತೆಗಳನ್ನು ಕರೆಯಲಿಲ್ಲ ಇಬ್ಬರೇ ಇರುವಂತಹ ಅಶ್ವಿನಿ ದೇವತೆಗಳನ್ನು ಕರೆದಳು ಅಂತ ನಾವು ತಿಳಿದುಕೊಂಡು ಇದಕ್ಕೆ ಉತ್ತರವನ್ನ ಹೊಂದಿಸಿಕೊಳ್ಳಬೇಕು ಶುಭ ಲಕ್ಷಣ ಸಂಪನ್ನಾ ಹೈಮವತೆಗೆರವು ಅಲ್ಲಿ ಇರ್ತಾರೆ ವಸುದೇವ ವಸುದೇವನ ತಂಗಿ ಕುಂತಿ ಆ ಕುಂತಿ ಮತ್ತು ಇವರಿಬ್ಬರು ಸೇರಿ ಪಾಂಡುರಾಜನ ಜೊತೆಗೆ ಅರಣ್ಯಕ್ಕೆ ಹೋಗಿದ್ದಾರೆ ಶತಶೃಂಗ ಪರ್ವತದಲ್ಲಿದ್ದಾರೆ ಪರ್ವತದಲ್ಲಿದ್ದಾರೆ ಅಲ್ಲಿ ಯಾರು ನೋಡ್ತಾ ಇಲ್ಲ ಯಾರೂ ಹೇಳ್ತಾ ಇಲ್ಲ ಅಂತ ಬಹಳ ದುಃಖದಿಂದ ಒದ್ದಾಡ್ತಾ ಇದ್ದಾರೆ ಏನು ಸುದ್ದಿ ಇಲ್ಲ ಯಾವ ವಾರ್ತೆ ಇಲ್ಲ ಈ ಹಸ್ತಿನಪುರದಲ್ಲಿದ್ದರೆ ಒಬ್ರು ಹೋಗ್ತಾರೆ ಬರ್ತಾರೆ ಇರ್ತಾರೆ ಏನೋ ಒಂದು ಸಂಪರ್ಕ ಇರ್ತದೆ ಇಲ್ಲೇನೂ ಸಂಪರ್ಕವಿಲ್ಲದೆ ಇದ್ದರಿಂದ ಯಾವ ವಾರ್ತೆಯೂ ಗೊತ್ತಾಗದೆ ಇದ್ದರಿಂದ ಬಹಳ ದುಃಖ ಪಡ್ತಾ ಇದ್ದರು ಅಷ್ಟರೊಳಗೆ ಬದರಿಕಾಶ್ರಮದಿಂದ ಯಾರೋ ನಾರಾಯಣಾಶ್ರಮದಿಂದ ಮಥುರಾ ಪಟ್ಟಣಕ್ಕೆ ಹೋದರು ಹೋದವರು ಹೇಳ್ತಾ ಇದ್ದಾರೆ ಏನ್ ಹೇಳಿದರು ಅಂತಂದ್ರೆ ಕುಂತಿಗೆ ಮೂರು ಜನ ಮಕ್ಕಳಾಗಿದ್ದಾರೆ ಮಾದ್ರಿಗೆ ಇಬ್ಬರು ಜನ ಮಕ್ಕಳಾಗಿದ್ದಾರೆ ಸುಖವಾಗಿದ್ದಾರೆ ಅಂತ ಇಷ್ಟು ಸುದ್ದಿ ಬಂತು ಏನು ಹಿಗ್ಗಾಯ್ತವನ ವಸುದೇವನಿಗೆ ಪರಮಾನಂದವಾಯ್ತು ಆಗ ಎಲ್ಲವ ಯಾದವರು ಸೇರಿಕೊಂಡು ವಸುದೇವನಿಗೆ ಹೇಳಿ ಅವರಿಗೆ ಉತ್ತಮವಾದ ಸಂಸ್ಕಾರವನ್ನು ಕೊಡಿಸುವುದಕ್ಕಾಗಿ ನೀನು ಒಬ್ಬ ಬ್ರಾಹ್ಮಣರನ್ನು ಕೊಟ್ಟು ಕಳಿಸು ಪುರೋಹಿತರನ್ನು ಕೊಟ್ಟು ಕಳಿಸು ಅಂತ ಹೇಳಿ ಪುರೋಹಿತರನ್ನು ಕೊಟ್ಟು ಕಳಿಸ್ತಾನೆ ಆ ಪುರೋಹಿತರ ಜೊತೆಗೆ ಬಂಗಾರ ಬೆಳ್ಳಿ ಕಂಬಲ ಐಶ್ವರ್ಯ ಅನೇಕ ಉಡುಗೊರೆಗಳನ್ನು ಕೂಡ ಕೊಟ್ಟು ಕಳಿಸ್ತಾನೆ ಆ ಎಲ್ಲವನ್ನು ತೆಗೆದುಕೊಂಡು ಕಶ್ಯಪ ವಂಶದ ಆ ಬ್ರಾಹ್ಮಣ ಅವನು ಎಲ್ಲವನ್ನು ಕೊಡ್ತಾನೆ ಆಗ ಅವರಿಗೆ ಯಾವ ಅತೀತ ಸಂಸ್ಕಾರಗಳಿತ್ತೋ ಹಿಂದೆ ಆಗದಿರುವ ಸಂಸ್ಕಾರವಿತ್ತೋ ಆ ಎಲ್ಲ ಸಂಸ್ಕಾರಗಳನ್ನು ಮಾಡಿಸ್ತಾರೆ ಗರ್ಭಾಧಾನಾದಿ ಸಕಲ ಸಂಸ್ಕಾರಗಳನ್ನು ಮಾಡಿಸಿ ಚೌಲ ಉಪನಯನವನ್ನು ಮಾಡ್ತಾರೆ ಆ ಹೊತ್ತಿಗೆ ಸರಿಯಾಗಿ ಚೌಲ ಉಪನಯನದ ಹೊತ್ತು ಅದನ್ನು ಮಾಡಿಸ್ತಾರೆ ಉಪಾಕ್ರಮವನ್ನು ಮಾಡ್ತಾರೆ ವೇದಾಧ್ಯಯನವನ್ನು ಮಾಡುವುದಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಲ್ಲಿರುವಂತಹ ಋಷಿಗಳ ಹತ್ರ ವೇದಾಧ್ಯಯನವನ್ನು ಮಾಡ್ತಾರೆ ಇದೆಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ವಯಸ್ಸಿತ್ತು ಅಂತ ಕೇಳ್ತಾರೆ ಕೇಳಿದ್ದಕ್ಕೆ ಈ ಒಂದು ಸಣ್ಣ ಭಾಗದಲ್ಲಿ ಸಮಗ್ರವಾದ ಪಾಂಡವರು ಎಲ್ಲೆಲ್ಲಿ ಎಷ್ಟೆಷ್ಟು ದಿನಗಳವರೆಗೆ ಇದ್ರು ವರ್ಷ ಇದ್ರು ಅನ್ನೋದರ ಒಂದೇ ಸಲಕ್ಕೆ ಕಥೆಯನ್ನು ಕೊಟ್ಟು ಬಹಳ ಮಹತ್ವದ್ದು ಧರ್ಮರಾಜನ ಬಗ್ಗೆ ಹೇಳಿದರೆ ಉಳಿದವರೆಲ್ಲರ ಲೆಕ್ಕವನ್ನ ತಳೆದುಕೊಳ್ಳಿಕ್ಕಾಗತ್ತೆ ಏನದು ಲೆಕ್ಕ ಧರ್ಮರಾಜನಿಗೆ ಮೊದಲನೇ ವರ್ಷ ಧರ್ಮರಾಜ ಎರಡನೇ ವರ್ಷ ಅಂದ್ರೆ ಒಂದು ವರ್ಷ ಸಣ್ಣವ ಭೀಮ ಆರು ವರ್ಷ ಆರು ತಿಂಗಳು ಚಿಕ್ಕವ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ಅವರ ಆರು ತಿಂಗಳು ಚಿಕ್ಕವ ಅರ್ಜುನ ಅಂದರೆ ಒಂದು ವರ್ಷ ಚಿಕ್ಕವ ಭೀಮನಿಗಿಂತಲೂ ಅರ್ಜುನ ಅರ್ಜುನನಿಗಿಂತಲೂ ಒಂದು ವರ್ಷ ಚಿಕ್ಕವರು ನಕುಲ ದೇವರು ಹೀಗೆ ಇವರು ಅಂದರೆ ಹಸ್ತಿರಪುರಕ್ಕೆ ಬರುವುದಕ್ಕಿಂತ ಮೊದಲಿಗೆ ಅರಣ್ಯದಲ್ಲಿ ಇದ್ದದ್ದು ಹದಿನಾಲ್ಕು ವರ್ಷ ಯಾರಿಗೆ ಅರ್ಜುನನಿಗೆ ಅರ್ಜುನ್ ಅರ್ಜುನನಿಗೆ ಹದಿನಾಲ್ಕು ವರ್ಷಗಳಾಗುವವರೆಗೆ ವನದಲ್ಲೇ ಇದ್ರು ಅಂದ್ರೆ ಅದರರ್ಥ ಧರ್ಮರಾಜನಿಗೆ ಹದಿನಾರು ವರ್ಷಗಳಿತ್ತು ಹದಿನಾರು ವರ್ಷದ ಧರ್ಮರಾಜನಿದ್ದ ಅಂದರೆ ಹದಿನಾರು ವರ್ಷಗಳವರೆಗೆ ಪಾಂಡು ಧರ್ಮರಾಜ ಅರ್ಥಾತ್ ಪಾಂಡವರು ಪರ್ವತದಲ್ಲಿದ್ರು ಅದಾದ ಮೇಲೆ ಹಸ್ತಿನಪುರಕ್ಕೆ ಬಂತು ಹಸ್ತಿನಪುರದಲ್ಲಿ ಹದಿಮೂರು ವರ್ಷಗಳವರೆಗೆ ಇದ್ದಾರೆ ಹದಿನಾರನೇ ವರ್ಷದಿಂದ ಇಪ್ಪತ್ತೊಂಬತ್ತು ವರ್ಷಗಳವರೆಗೆ ಹದಿಮೂರು ವರ್ಷ ಹಸ್ತಿನಪುರದಲ್ಲಿ ಇದ್ದಾರೆ ಹಸ್ತಿನಪುರದಲ್ಲಿ ಹದಿಮೂರು ವರ್ಷವಾದ ಮೇಲೆ ತಳ್ಳಿಬಿಟ್ಟ ದುರ್ಯೋಧನ ಆ ವಾರಣಾವತಕ್ಕೆ ಅರಗಿನ ಮನೆಗೆ ಆ ಅರಗಿನ ಮನೆಯಲ್ಲಿ ಇದ್ದದ್ದು ಆರು ತಿಂಗಳು ಸರಿಯೇ ಆ ಆರು ತಿಂಗಳಾದ ಮೇಲೆ ಏಕಚಕ್ರ ನಗರಕ್ಕೆ ಹೋಗ್ತಾರೆ ಅಲ್ಲಿ ಆರು ತಿಂಗಳು ಇರ್ತಾರೆ ಭಿಕ್ಷೆ ಬೇಡಿ ಆಮೇಲೆ ಮುಂದೆ ಪಾಂಚಾಲ ದೇಶಕ್ಕೆ ಹೋಗಿ ದ್ರೌಪದಿಯ ವಿವಾಹ ಆ ದ್ರೌಪದಿಯ ವಿವಾಹವನ್ನು ಮಾಡಿಕೊಂಡು ಅಲ್ಲಿ ಇದ್ದದ್ದು ಒಂದು ವರ್ಷ ಕಾಲ ಅದಾದ ಮೇಲೆ ಊರಿಗೆ ಬರ್ತಾರೆ ಹಸ್ತಿನಪುರಕ್ಕೆ ಸ್ವಾಗತವಾಗ್ತದೆ ಆಗ ಅಲ್ಲಿ ಇದ್ದದ್ದು ಐದು ವರ್ಷಗಳ ಕಾಲ ಅದಾದ ಮೇಲೆ ಅಲ್ಲಿಂದ ಇಲ್ಲಿ ದ್ರೌಪದಿ ಹಾಗೂ ನೀವು ಪಾಂಡವರು ಇದ್ರೆ ದುರ್ಯೋಧನ ಬಹಳ ದುಷ್ಟ ದೃಷ್ಟಿಯವ ಇವನ ಜೊತೆಗೆ ನಿನಗಿಲ್ಲಿರ್ಲಿಕ್ಕೆ ಆಗುದಿಲ್ಲ ನೀವು ಪ್ರತ್ಯೇಕವಾಗಿರಬೇಕು ಅಂತ ಧೃತರಷ್ಟ ಪ್ರತ್ಯೇಕ ರಾಜ್ಯವನ್ನು ಮಾಡಿಕೊಡ್ತಾನೆ ಇಂದ್ರಪ್ರಸ್ಥ ಆ ಇಂದ್ರಪ್ರಸ್ಥದಲ್ಲಿ ಇಪ್ಪತ್ತು ಮೂರು ವರ್ಷಗಳವರೆಗೆ ರಾಜ್ಯ ಬಾಳ್ತಾರೆ ಅದಾದ ಮೇಲೆ ಅಲ್ಲಿ ಜೂಜಾಟ ಜೂಜಾಟವಾದ ಮೇಲೆ ವನವಾಸ ಅಜ್ಞಾತವಾಸ ಇದು ಹದಿಮೂರು ವರ್ಷಗಳು ಅದು ಮುಂದೆ ಮೂವತ್ತಾರು ವರ್ಷಗಳವರೆಗೆ ರಾಜ್ಯವನ್ನ ಆಳ್ತಾರೆ ಹಸ್ತಿನಪುರದಲ್ಲಿ ಮೂವತ್ತಾರನೇ ವರ್ಷ ಶ್ರೀಕೃಷ್ಣ ಪರಮಾತ್ಮ ತಾನು ಪರಂಧಾಮಕ್ಕೆ ಹೋಗ್ತಾನೆ ಪರಂಧಾಮಕ್ಕೆ ಹೋದ ಮೇಲೆ ಆರೇ ಆರು ತಿಂಗಳವರೆಗೆ ಭೂಮಿಯ ರಕ್ಷಣೆಯನ್ನು ಮಾಡದೆ ಭೋಗವನ್ನು ಮಾಡದೆ ಸುಮ್ಮನೆ ಇರ್ತಾರೆ ಆರು ತಿಂಗಳು ಇರ್ತಾರೆ ಎಲ್ಲ ಮಾಡುವ ಡಿಸ್ಪ್ಯಾಚ್ ಮೂಡಿನಲ್ಲಿ ಎಲ್ಲರೂ ಎಲ್ಲ ಕೊಡುವುದು ಎಲ್ಲರಿಗೆ ಒಪ್ಪಿಸುವುದು ಈ ಕೆಲಸವನ್ನು ಮಾಡಿ ಆರು ತಿಂಗಳಿಗೆ ಹೊರಟು ಹೋಗ್ತಾರೆ ಹೀಗೆ ಪಾಂಡವರ ಒಟ್ಟಾರೆ ಚರಿತ್ರ ಅಂತ ನಾವು ಅದನ್ನು ಕೇಳ್ತೇವೆ ಇದನ್ನು ಕೇಳಿದಾಗ ಶ್ರೀಕೃಷ್ಣನ ಚರಿತ್ರೆಯ ಲೆಕ್ಕವೂ ನಮಗೆ ಸಿಗತ್ತೆ ಸರಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಒಂದು ನೂರ ಆರು ವರ್ಷ ಆರು ತಿಂಗಳು ವರೆಗೆ ಭೂಮಿಯ ಮೇಲೆ ಜನರಿಗೆ ಕಣ್ಣಿಗೆ ಕಾಣಿಸುವಂತೆ ಇದ್ದ ಒಂದು ನೂರ ಆರು ವರ್ಷಗಳ ಕಾಲ ಕೃಷ್ಣ ಭೂಮಿಯಲ್ಲಿ ಇದ್ದ ಅನ್ನುವುದು ನಮಗೆ ಸಿದ್ಧವಾಗ್ತದೆ ಹೀಗೆ ಅರ್ಜುನ ಕೇಶವೋ ಜ್ಯೇಷ್ಠ ಅರ್ಜುನನಿಗಿಂತಲೂ ಕೃಷ್ಣ ದೊಡ್ಡವ ಆ ಕೃಷ್ಣ ಹುಟ್ಟಿ ಆರು ತಿಂಗಳಿಗೆ ಅರ್ಜುನ ಹುಟ್ಟಿದ ಅರ್ಜುನ ಹುಟ್ಟಿ ಆದ ಮೇಲೆ ಹದಿನಾಲ್ಕು ಹದಿನಾಲ್ಕು ವರ್ಷಕ್ಕೆ ಸರಿಯಾಗಿ ಅವನಿಗೆ ಜನ್ಮ ನಕ್ಷತ್ರ ಬಂದಿತ್ತು ಅರ್ಜುನನ ಜನ್ಮ ನಕ್ಷತ್ರ ದಿವಸ ಬ್ರಾಹ್ಮಣರನ್ನೆಲ್ಲರನ್ನ ಕರೆದಿದ್ದಾಳೆ ಕುಂತಿ ಮನೆಯಲ್ಲಿ ಆ ಪೂಜೆ ಇತ್ಯಾದಿಗಳನ್ನ ಮಾಡಿ ಬ್ರಾಹ್ಮಣರಲ್ಲಿಗೆ ಎಲೆ ಎಲೆ ಬಡಿಸಿ ಅವರಿಗೆ ಊಟಕ್ಕೆ ಹಾಕ್ತಾ ಇದ್ದಾಳೆ ಪರಿವೇಷಣ ಮಾಡ್ತಾ ಇದ್ದಾಳೆ ಬಡಿಸ್ತಾ ಇರುವ ಸಂದರ್ಭದಲ್ಲಿ ಪಾಂಡುರಾಜ ಮಾದ್ರಿಯನ್ನ ಕರಕೊಂಡು ಹೊರಗೆ ತಿರುಗಾಡೋದಕ್ಕೆ ಹೋದ ದೈವ ಎಳಕಂಡು ಹೋಯ್ತು ಎಳಕೊಂಡು ಹೋದಾಗ ಅವನಿಗೆ ಮಾದ್ರಿ ಸಂಗಮನ ಮಾಡಿದ ಸತ್ತು ಬಿದ್ದ ಹಾಹಾಕಾರವಾಗಿ ಅತ್ತಾಗ ಕುಂತಿ ಹೋಗಿ ಕೇಳ್ತಾಳೆ ಏನಾಯ್ತು ಅಂತ ಸುದ್ದಿ ಗೊತ್ತಾಯ್ತು ಅತೀ ಘೋರವಾದಂತಹ ಆಕಾಶ ಕಳೆದು ಬಿದ್ದಂತೆ ಎಲ್ಲರಿಗೆ ದುಃಖವಾಗಿದೆ ಪಾಂಡವರು ಬಂದರೂ ಅತ್ತರು ಎಲ್ಲರೂ ದುಃಖ ಪಡ್ತಾರೆ ಆಗ ಮಾದ್ರಿಗೆ ಹೇಳ್ತಾಳೆ ಕುಂತಿ ಒಂದು ಮಾತು ಮಹತ್ವದ ಮಾತು ಇದು ಎಷ್ಟು ವರ್ಷವಾಯಿತು ಗೊತ್ತೇನು ಮಾದ್ರಿ ಅಂದ್ರೆ ಪಾಂಡುರಾಜ ಸಾಯೋದಕ್ಕಿಂತಲೂ ಮೊದಲಿಗೆ ಹದಿನೆಂಟು ವರ್ಷಗಳ ಹಿಂದೆ ಕಿಂದಮರ ಶಾಪವಾಗಿತ್ತು ಖಿಂದಮರ ಶಾಪವಾದರಿಂದ ಹದಿನೆಂಟು ವರ್ಷಗಳವರೆಗೆ ಸ್ತ್ರೀ ಸಹವಾಸವನ್ನು ಮಾಡಿರಲಿಲ್ಲ ಪಾಂಡುರಾಜ ಕೊನೆಯಲ್ಲಿ ಮಾಡಿ ಸತ್ತೋದ ಇಷ್ಟು ಅವನ ಕಥೆ ವಾರ್ಯಮಾನಸ್ತಯಾ ದೇವ್ಯ ತಂ ಶಾಪಂ ನನ್ವ ಬುದ್ಧ ಮಮೋಚ ದುಃಖಜಂ ಜಂ ಶಬ್ದಂ ರಕ್ಷ್ಮಾಣೋಮಯಿತ್ಯಂ ವೀರಹ ನನು ನಾಮತ್ವಯಾ ಮಾದ್ರಿ ರಕ್ಷಿತವ್ಯೋ ನರಾಧಿಪ ಇತ್ಯಾದಿಯಾಗಿ ಕುಂತಿಗೂ ಮಾದ್ರಿಗೂ ಸ್ವಲ್ಪ ದುಃಖದಿಂದ ಮಾತಾಡ್ತಾರೆ ಪರಸ್ಪರವಾಗಿ ಬೈತಾಳೆ ಎಲ್ಲ ಹೇಳ್ತಾಳೆ ಏನೆಲ್ಲ ಹೇಳಿದ ಮೇಲೆ ಪಾಂಡವಾಹ ದೇವ ವೇದ ಪಾರಗಾಹ ತೇಬ್ಯಾಗತ್ಯ ಪಿತೃಮೂಲೆ ಪಾಂಡವರು ಬರ್ತಾರೆ ಅಳತಾರೆ ದುಃಖ ಪಡ್ತಾರೆ ಆಗ ಇಷ್ಟೆಲ್ಲ ಆಯ್ತು ಇನ್ನು ಚಿತೆಯಲ್ಲಿ ಆ ದೇಹವನ್ನು ಭಸ್ಮ ಮಾಡಬೇಕು ಆ ಸಂದರ್ಭದಲ್ಲಿ ಕುಂತಿ ಹೇಳ್ತಾಳೆ ನಾನು ಸಹಗಮನ ಹೋಗ್ತೀನಿ ಮಾದ್ರಿ ಹೇಳ್ತಾಳೆ ನಾನು ಸಹಗಮನ ಹೋಗ್ತೀನಿ ಸಹಗಮನ ಹೋಗುವುದಕ್ಕೆ ಇಬ್ಬರಿಗೂ ನಿಷೇಧ ಮಾಡ್ತಾರೆ ಋಷಿಗಳು ಸರ್ವಥಾ ಬೇಡ ನಿಮ್ಮಿಬ್ಬರಿಗೂ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಇನ್ನು ಅವರನ್ನ ಪಾಲನೆ ಮಾಡಬೇಕು ಪೋಷಣ ಮಾಡಬೇಕು ಬೆಳೆಸಬೇಕು ಆದ್ದರಿಂದ ನೀವು ಇಬ್ಬರು ಸಹಗಮನ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಹೋಗಬಾರದು ಅಂತ ಹೇಳಿ ನಿಷೇಧ ಮಾಡ್ತಾರೆ ನಿಷೇಧ ಮಾಡಿದಾಗ ಆಗ ಹೇಳ್ತಾಳೆ ಮಾದ್ರಿ ಕುಂತಿ ಬೇಡ ಕುಂತಿ ಒಬ್ಬಳಿದ್ರೆ ಸಾಕು ನಾನು ಮಾತ್ರ ಸಹಗಮನ ಹೋಗಲೇಬೇಕು ನಾನು ಹೋಗಲೇಬೇಕು ನನ್ನಿಂದಾಗಿ ಪಾಂಡುರಾಜ ಮೃತನಾದ ಆದ್ದರಿಂದ ನಾನು ಸಹಗಮನ ಮಾಡಲೇಬೇಕು ಅಂತ ಹೇಳಿ ಬಹಳ ಒತ್ತಾಯ ಮಾಡ್ ಇನ್ನೊಂದು ಕಾರಣವನ್ನುಕೊಳ್ತು ಮಾದ್ರಿ ಬಹಳ ಮಹತ್ವದ ಮಾತು ಹೇಳ್ತಾಳೆ ವರ್ತೇಯಂ ನ ಸಮಾಂ ವೃತ್ತಿಂ ಜಾತ್ವಹಂ ನಸುತೇಶುತೆ ತಥಾಹಿ ಮಾಂ ಅಧರ್ಮ ಮಮ ಕುಂತಿ ನೀನು ಸಹಗಮನ ಮಾಡುವುದು ಸಾಧ್ಯವೇ ಇಲ್ಲ ಹೋಗ್ಬೇಡ ನಾನು ಹೋಗ್ತೀನಿ ಯಾಕೆ ಅಂದ್ರೆ ನನಗೆ ನನ್ನ ಮೇಲ್ ಭರವಸೆ ಇಲ್ಲ ನನ್ನ ಮಕ್ಕಳಿಗಿಂತಲೂ ನಿನ್ನ ಮಕ್ಕಳ ಮೇಲೆ ನಾನು ಕಮ್ಮಿ ಪ್ರೀತಿ ಮಾಡ್ತೀನಿ ಅಂತ ನನಗನಿಸ್ತದೆ ಅರ್ಥಾತ್ ನಿನ್ನ ಮಕ್ಕಳಿಗಿಂತಲೂ ನನ್ನ ಮಕ್ಕಳ ಮೇಲೆ ಪಕ್ಷಪಾತ ಮಾಡುವುದು ನಿಶ್ಚಿತ ನನ್ನ ಸ್ವಭಾವ ಇದು ನನ್ನ ದೌರ್ಬಲ್ಯ ಈ ದೌರ್ಬಲ್ಯದಿಂದಾಗಿ ಐದು ಜನ ಮಕ್ಕಳು ಇಬ್ಬರ ತಾಯಂದಿರ ಐದು ಜನ ಮಕ್ಕಳನ್ನ ಪಾಲನ ಪೋಷಣ ಮಾಡಿ ಬೆಳೆಸಿ ಅವರಿಗೆ ಸರಿಯಾದ ರೀತಿಯಲ್ಲಿ ಪ್ರೀತಿಯನ್ನು ಕೊಡತಕ್ಕಂತಹ ಶಕ್ತಿ ನಿನಗೆ ಮಾತ್ರ ಇದೆ ಆದ್ದರಿಂದ ನೀನು ಬದುಕಿರು ನಾನು ಸತ್ೊಕ್ತೇನೆ ಮಾದ್ರಿ ಹೇಳುವ ಮಾತು ಕುಂತಿಯ ಬಗ್ಗೆ ಕುಂತಿ ಬಗ್ಗೆ ಹೇಳ್ತಾಳೆ ವರ್ತೇಯಂ ಜಾತ್ವಹಂ ನನಗೆಂದಿಗೂ ಕೂಡ ನಿನ್ನ ಮಕ್ಕಳನ್ನ ನನ್ನ ಮಕ್ಕಳನ್ನ ಸಮಾನವಾಗಿ ನೋಡಿಕೊಳ್ಳುವುದು ನನಗೆ ಸಾಧ್ಯವಿಲ್ಲ ಓಪನ್ ಆಗಿ ಮಾದ್ರೆ ಹೇಳುವ ಮಾತು ಆದ್ದರಿಂದ ನನಗೆ ಅಧರ್ಮ ಬರ್ತದೆ ಮಹಾಪಾಪ ಬಂದೀತು ಆದ್ದರಿಂದ ನಾನು ನಾನು ಸಹಗಮನ ಮಾಡ್ತೀನಿ ಮೃತೆ ಭರ್ತರಿ ಸದ್ವಿಸ್ತ್ರೀ ಬ್ರಹ್ಮಚರ್ಯ ವ್ರತೆ ಸ್ಥಿತ ಯಮೈಶ್ಚ ನಿಯಮೈ ಪೂತ ಮನೋವಾಕ್ಕಯ್ಯಜೆ ಶೋಭೆ ಶುಭ ಭರ್ತಾರಂ ಸ ಭರ್ತಾರಂ ನಿಸ್ತರೆ ಶುಭ ಇತ್ಯಾದಿಯಾಗಿ ಗಂಡ ಹೋದ ಮೇಲೆ ಹೆಂಡತಿ ಯಾವ ರೀತಿಯಾಗಿರಬೇಕು ಅಂತಲ್ಲ ನಿಯಮವಿದೆ ಆ ರೀತಿಯಾಗಿ ನಾನು ಪಾಲನ ಮಾಡುವುದು ನನಗೆ ನಾನು ಸಹಗಮನ ಮಾಡ್ತೀನಿ ಆಜ್ಞಾ ಶಿರಸಿ ನಿಕ್ಷಿಪ್ತ ಕಲಿಶ್ಯಾಮಿ ತತ್ತಥ ಎಲ್ಲ ಋಷಿಗಳು ಸೇರಿಕೊಂಡು ಕೂಡಿ ನಿರ್ಣಯ ಮಾಡ್ತಾರೆ ಕುಂತಿ ನೀನು ಸರ್ವಥಾ ಹೋಗತಕ್ಕದ್ದಲ್ಲ ಅಂತ ಮಾದ್ರಿಗೂ ಬೇಡ ಅಂತ ಹೇಳ್ತಾಳೆ ಮಾದ್ರಿ ಬಹಳವಾಗಿ ಕಾಲಿಗೆ ಬಿದ್ದು ಬೇಡಿಕೊಳ್ತಾಳೆ ಬಹುಶೋ ಅರ್ಥಯಂತ್ಯಾಹ ಶ್ರೀಮದ್ ಆಚಾರ್ಯರು ಒಂದೇ ಮಾತಿನಲ್ಲಿ ಹೇಳ್ತಾರೆ ಕಾಲಿಗೆ ಬಿದ್ದು ಬೇಳ್ತಾಳೆ ಸಾಧ್ಯವೇ ಇಲ್ಲ ನಾನು ಸಹಗಮನ ಅನುಗಮನ ಮಾಡಲಿಕ್ಕೇ ಬೇಕು ನಾನು ಅಂತ ಹೇಳಿದಾಗ ಒಪ್ಪಿಕೊಳ್ತಾಳೆ ಯಾಕೆ ಕುಂತಿ ಮಾತನ್ನು ಒಪ್ಪಿಕೊಳ್ಳಲಿಲ್ಲ ಮಾದ್ರಿಯ ಅನುಗಮನವನ್ನ ಸಹಗಮನವನ್ನು ಹೋಗುವುದಕ್ಕೆ ಒಪ್ಪಿಕೊಳ್ತಾಳೆ ಯಾಕೆ ಅಂದ್ರೆ ಅದಕ್ಕೆ ಕಾರಣವನ್ನು ಹೇಳ್ತಾರೆ ಬಹಳ ವಿಚಿತ್ರವಾದದ್ದು ಮಹತ್ವದ ಕಾರಣ ಮೇಲೆ ಹೇಳುವ ಮಾತು ಮಾದ್ರಿ ನಾನು ಹೋಗಲೇಬೇಕು ಇತ್ಯಾದಿ ಆದರೆ ವಾಸ್ತವಾದ ತಾತ್ವಿಕವಾದ ಋಷಿಗಳು ಒಪ್ಪುವುದಕ್ಕೆ ಕಾರಣವೇನು ಅಂತಂದ್ರೆ ಮತ್ತೆ ತತ್ವದ ಹಿನ್ನೆಲೆಯಲ್ಲೇನೆ ಇದರ ಅರ್ಥವನ್ನು ಮಾಡಿಕೊಳ್ಳಿಕ್ ಸಾಧ್ಯ ಪ್ರತ್ಯೇಕವಾಗಿ ಅರ್ಥವನ್ನು ಮಾಡಿಕೊಳ್ಳಿಕ್ ಆಗುವುದಿಲ್ಲ ಹೇಳ್ತಾರೆ ಪಾಂಡುರಾಜನಿಂದ ಸಂತಾನವನ್ನು ಪಡೆದದ್ದಲ್ಲ ಹಾಗಾದರೆ ಬೇರೆ ದೇವತೆಗಳಿಂದ ಸಂತಾನವನ್ನು ಪಡೆದದ್ದು ಯಾವ ದೇವತೆಗಳಿಂದ ನಾವು ಸಂತಾನವನ್ನು ಪಡಿತೇವೋ ಆಗ ಗಂಡನಿಗಿಂತಲೂ ಉತ್ತಮನಾದ ದೇವತೆಯಿಂದ ಸಂತಾನವನ್ನು ಪಡೆಯಬೇಕು ಯಾರೇ ಎಲ್ಲೇ ನಿಯೋಗವನ್ನು ಮಾಡುವುದಾದರೆ ನಿಯೋಗದ ಶಾಸ್ತ್ರದ ಕ್ರಮ ಏನು ಅಂದರೆ ಗಂಡನಿಗಿಂತಲೂ ಉತ್ತಮನಾಗಿರುವಂತಹ ವ್ಯಕ್ತಿಯಿಂದಲೇ ಸಂತಾನವನ್ನು ಪಡೆಯಬೇಕೇ ಹೊರತು ಅಧಮನಾದ ವ್ಯಕ್ತಿಯಿಂದ ಸಂತಾನವನ್ನು ಪಡೆಯತಕ್ಕದ್ದಲ್ಲ ಇದು ನಿಯೋಗಶಾಸ್ತ್ರ ಹಾಗಾಗಿ ಮಾದ್ರಿ ಈಗ ತಾನು ತನಗೆ ಇಬ್ಬರು ಮಕ್ಕಳಾಗಬೇಕು ಅಂತನ್ನುವ ಲೋಭದಿಂದ ಅವಳು ಅಶ್ವಿನಿ ದೇವತೆಗಳನ್ನು ಕರೆದದ್ದು ಅಶ್ವಿನಿ ದೇವತೆಗಳು ಅಂತಂದ್ರೆ ಅವರು ಗಣಪತಿಗೆ ಸಮಾನರು ಕುಬೇರ ಗಣಪತಿ ವಿಶ್ವಕ್ಸೇನ ಇವರಿಗೆ ಸಮಾನ ಅವರಿಗೆ ಮೇಲೆ ಮೇಲ್ಪಟ್ಟು ಬರುವಂಥವನು ಪಾಂಡುರಾಜ ಪಾಂಡುರಾಜನ ಯೋಗ್ಯತೆ ದೊಡ್ಡದು ಆ ಪಾಂಡುರಾಜನ ದೊಡ್ಡ ಯೋಗ್ಯತೆಯ ಕೆಳಗಡೆ ಇರುವಂಥವರು ಈ ದೇವತೆಗಳು ಹಾಗಾಗಿ ಅಧಮ ದೇವತೆಗಳಿಂದ ಮತ್ತೆ ಮಕ್ಕಳನ್ನು ಪಡೆದದ್ದಕ್ಕಾಗಿ ಮಾದ್ರಿ ತನ್ನ ಗಂಡನ ಮರಣಕ್ಕೆ ಕಾರಣಳಾದಳು ಈ ಗಂಡನ ಮರಣಕ್ಕೆ ಕಾರಣಳಾದದ್ದರಿಂದಾಗಿ ಗಂಡನ ಜೊತೆಗೆ ಸಹಗಮನ ಮಾಡಿದರೇನೆ ಅದರ ಪೂರ್ಣ ಪ್ರಾಯಶ್ಚಿತ್ತವಾಗ್ತದೆ ಈ ಕಾರಣಕ್ಕಾಗಿ ಅವಳು ಬಹಳ ಪ್ರಾರ್ಥನೆ ಮಾಡಿದ್ದಕ್ಕೆ ಒಪ್ಪಿಗೆ ಕೊಟ್ಟರು ಸಂತಾನವಿದ್ದದ್ದರಿಂದ ನೀನು ಮಕ್ಕಳಿದ್ದದ್ದರಿಂದ ನೀನು ಹೋಗಲೇಬಾರದು ಅಂತ ಮೊದಲಿಗೆ ಹೇಳಿದ್ದು ಬಹಳ ಒತ್ತಾಯ ಮಾಡಿದ್ದಕ್ಕೆ ಮಾದ್ರಿಯ ಹೋಗಲಿಕ್ಕೆ ತಪ್ಪಿಲ್ಲ ಕುಂತಿ ಸರ್ವತ ಹೋಗುವುದು ಬೇಡ ಮಾದ್ರಿಯ ತಪ್ಪಿದೆ ಎರಡು ಕಾರಣ ಒಂದು ಅಧಮ ದೇವತೆಯನ್ನು ಕರೆದಿದ್ದಾಳೆ ಆದ್ದರಿಂದ ಗಂಡನ ಮರಣಕ್ಕೆ ಕಾರಣಗಳಾಗಿದ್ದಾಳೆ ಆದ್ದರಿಂದ ಸಹಗಮನ ಮಾಡಿ ಪಾಪವನ್ನು ಕಳೆದುಕೊಳ್ಳಿ ಹೀಗೆ ವ್ಯವಸ್ಥೆಯನ್ನ ಮಾಡಿ ಶಾಸ್ತ್ರಕಾರರು ನಿರ್ಣಯ ಮಾಡಿದರು ಆಗಿನ ಋಷಿಗಳೆಲ್ಲ ನಿರ್ಣಯ ಮಾಡಿದರು ಆ ಪ್ರಕಾರ ಅವಳು ಅದಕ್ಕೆ ಹೇಳ್ತಾರೆ ಬಹಳ ಮಹತ್ವದ ಮಾತು ಭರ್ತುಣೈರನಿಕನಯಾರ್ಥಮೇವ ಮಾದ್ರ್ಯಾಕೃತ ಸೊರವರಾವಧಿಕವು ಸ್ವತಃಪಿ ತೇನೈವ ಭರ್ತೃಮೃತಿಹೇತುರಭೂತ್ ಸಮಸ್ತ ಲೋಕೈಶ್ಚ ನಾತಿಮಹಿತ ಸುಗುಣಾಪಿ ದೇವಿ ಮಾದ್ರಿ ಒಳ್ಳೆ ಗುಣವಂತಿ ಅವಳೇನ್ ಕೆಟ್ಟವಳಲ್ಲ ಆದರೆ ಈ ಒಂದು ದೋಷದಿಂದಾಗಿ ತಪ್ಪಾಯು ಈ ದೋಷ ಯಾಕೆ ಬಂತು ಅನ್ನುವುದಕ್ಕೆ ಮಹಾಭಾರತ ಮೊದಲೇ ಸೂಚನೆ ಮಾಡಿದೆ ಏಕಾ ವಿಚಾರಿಯ ಏಕಾಕಿಯಾಗಿ ಕೂತ್ಕೊಂಡು ವಿಚಾರ ಮಾಡಿದ್ಲು ಇದನ್ನ ಪಾಂಡುರಾಜನ ಜೊತೆಗೆ ವಿಚಾರ ಮಾಡಿದ್ರೆ ಪಾಂಡುರಾಜ ಕದಾಚಿತ್ ಹೇಳ್ತಿದ್ದ ಅಶ್ವಿನಿ ದೇವತೆಗಳನ್ನ ಕರಿಬೇಡ ಅವರು ನನ್ಕಿಂತಲೂ ಅಧಮರು ಅಧಮರಾದ ದೇವತೆಗಳಿಂದ ನೀನು ಸಂತಾನವನ್ನ ಪಡೆದ್ರೆ ನಿನಗೆ ಒಳ್ಳೇದಾಗುವುದಿಲ್ಲ ಅಂತ ಪಾಂಡುರಾಜ ಹೇಳ್ತಿದ್ದ ಅಥವಾ ಕುಂತಿ ಹೇಳ್ತಿದ್ಲು ಕುಂತಿ ಪಾಂಡುರ ಇಬ್ಬರು ಹೇಳಲಿಕ್ಕೆ ಅವಕಾಶವನ್ನ ಕೊಡದೇ ಇದ್ದಂತೆ ಮಾದ್ರಿ ತನ್ನಷ್ಟಕ್ಕೆ ತಾನೇ ಬುದ್ಧಿವಂತಿಕೆಯಿಂದ ತಾನೇನೋ ಆಲೋಚನೆ ಮಾಡಿ ನಾನಿಬ್ಬರು ಮಕ್ಕಳನ್ನ ಒಂದೇ ಮಂತ್ರಕ್ಕೆ ಪಡೆದೆ ಅನ್ನುವ ಹೆಮ್ಮೆಯನ್ನು ಪಡೆಯುವುದಕ್ಕಾಗಿ ಸೌತಿಯ ಸಣ್ಣ ಮಾತ್ಸರ್ಯದ ಕಾರಣಕ್ಕಾಗಿ ಇಷ್ಟೆಲ್ಲ ಚೇನ್ ರಿಯಾಕ್ಷನ್ಸ್ ಆಗ್ತಾ ಹೋಯಿತು ಏಕಾಕಿಯಾಗಿ ವಿಚಾರ ಮಾಡಿದ ನಿರ್ಣಯದಿಂದಾಗಿ ಅಶ್ವಿನಿ ದೇವತೆಗಳನ್ನು ಕರೆದಲು ಅವರು ಚಿಕ್ಕವರಾಗಿದ್ರು ಆದ್ದರಿಂದ ಕಂಡನ ಮರಣಕ್ಕೆ ಕಾರಣದಾಯಿತು ಅದಕ್ಕಾಗಿ ಈ ಮುಂದಿನ ಕಥೆ ಬಂತು ಹೀಗೆಲ್ಲ ಈ ಕಾರಣ ಇದು ಅನಿವಾರ್ಯವಾಗಿ ಮುಂದೆ ನಡೀತು ಇದರ ಹಿಂದೆ ನಾನು ಹಿಂದೆ ಹೇಳಿದ್ದೀನಿ ಇಂದ್ರ ಮತ್ತು ಶಚಿಯರು ಇಬ್ಬರು ಏಕಾಂತದಲ್ಲಿ ಇರುವಾಗ ಅವರ ದರ್ಶನಕ್ಕೆ ಹೋಗಿ ಈ ಪಾಂಡುರಾಜ ವಿಘ್ನವನ್ನು ಮಾಡಿದ್ದ ಆ ವಿಘ್ನವನ್ನು ಮಾಡಿದ ಪಾಪದಿಂದಾಗಿ ಪಾಂಡುರಾಜರಿಗೆ ಮಕ್ಕಳಿಲ್ಲದೆ ಶೀಘ್ರದಲ್ಲಿ ಸಾಯುವ ಪ್ರಸಂಗ ಬಂದಿತ್ತವನೇ ಅದು ಶಾಪವಾಗಿತ್ತು ಆ ಶಾಪದ ಪರಿಣಾಮ ಮೂಲ ಕಿಂದಮರ ಶಾಪ ಎರಡು ಮಾದ್ರಿ ಮಾಡಿದ ಅಪರಾಧ ಮೂರು ಎಲ್ಲವೂ ಸೇರಿ ಮಾದ್ರಿಗೂ ದೋಷ ಪಂಡುನಾಜನಿಗೂ ದೋಷ ಬಂದು ಇಬ್ಬರೂ ಮೃತರಾಗಿದ್ದಾರೆ ಎನ್ನುವಂತಹ ತತ್ವವನ್ನ ತಿಳಿಸ್ತಾರೆ ಹೋಗುವಾಗ ಅನುಗಮನ ಮಾಡುವಾಗ ಕಣ್ಣೀರು ಬರ್ತದೆ ಧರ್ಮರಾಜನ ಕೈಯಲ್ಲಿ ಹಿಡಿದು ಮಾದ್ರಿ ಧರ್ಮರಾಜನನ್ನ ಒಂದು ಕೈಯಲ್ಲಿ ಹಿಡ್ಕೊಂಡು ತಮ್ಮಿಬ್ಬರು ನಕುಲ ಸಹದೇವರಿಗೆ ಹೇಳ್ತಾಳೆ ಮಕ್ಕಳ್ಯ ಈ ಕುಂತಿ ನಿಮ್ ತಾಯಿ ಈ ಕುಂತಿ ನಿಮ್ ತಾಯಿ ಈ ಒಂದು ಧರ್ಮರಾಜ ನಿಮ್ ಅಣ್ಣ ನಿಮ್ಮ ಅಣ್ಣ ಅಲ್ಲ ಅವನು ನಿಮ್ ತಂದೆ ಈಗ ನಾನೂ ಇಲ್ಲ ನನ್ನ ಗಂಡ ಪಾಂಡುರಾಜನೂ ಇಲ್ಲ ಇಬ್ಬರೂ ಇಲ್ಲ ಆದ್ದರಿಂದ ತಂದೆ ತಾಯಿಯ ಸ್ಥಳದಲ್ಲಿ ಕುಂತಿ ಮತ್ತು ಧರ್ಮರಾಜನನ್ನ ನೋಡಿಕೊಳ್ಳಿ ಅವನೇ ನಿಮಗೆ ತಂದೆ ಕುಂತಿಯೇ ನಿಮ್ಮ ತಾಯಿ ನಾನು ಸುಮ್ಮನೆ ಸುಮ್ಮನೆ ಸಾಕಿದ ತಾಯಿ ನಾನು ಅಂತ ಭಾವಿಸಿರಿ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಅವಳು ಅನುಗಮನ ಮಾಡ್ತಾಳೆ ಆರ್ಯಾಚಾಪ್ಯಭಿವಾದ್ಯಾಚ ಪೂಜ್ಯಾಚ ಮಮ ಸರ್ವತಃ ಜ್ಯೇಷ್ಠ ವರಿಷ್ಠಾಚತ್ವ ದೇವಿ ಭೂಷಿತ ಸಗುಣ ಶುಭೈ ಶುಭವಾದ ಗುಣಗಳಿಂದ ನೀನು ಉತ್ತಮಳಾದವಳು ಆದ್ದರಿಂದ ನಿನಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಮಾದ್ರಿ ಕುಂತಿಗೆ ಮೊದಲು ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆದು ಆಮೇಲೆ ಸಹಗಮನ ಹೊಡ್ತಾರೆ ಅಲ್ಲಿ ಉಳಿದೆಲ್ಲ ಕರ್ಮವನ್ನ ಮಾಡ್ತಾರೆ ಇಷ್ಟೆಲ್ಲ ಆದ ಮೇಲೆ ದೇಹವನ್ನ ಅಂದ್ರೆ ಅಸ್ಥಿಯ ಪಂಜರವನ್ನ ತೆಗೆದುಕೊಂಡು ಅದು ರಾಜರ ಯೋಗ್ಯವಾದ ಸಂಸ್ಕಾರವಾಗಬೇಕು ಅಂತ ಅನ್ನೋದಕ್ಕಾಗಿ ಹಸ್ತಿನಪುರಕ್ಕೆ ಬರ್ತಾರೆ ಬದರಿಕಾಶ್ರಮದಲ್ಲಿ ಅದರ ದಹನಮನ ಮಾಡಿದ ಮೇಲೂ ಹಸ್ತಿನಪುರಕ್ಕೆ ಬಂದು ಅಲ್ಲಿ ಕೊಡ್ತಾರೆ ಒಪ್ಪಿಸ್ತಾರೆ ಮಕ್ಕಳನ್ನ ಐದು ಜನ ಮಕ್ಕಳು ಧರ್ಮ ಭೀಮ ಅರ್ಜುನ ನಕುಲ ಸಹದೇವ ಕುಂತಿ ಈ ಆರು ಜನರನ್ನ ಕರೆದುಕೊಂಡು ಋಷಿಗಳೆಲ್ಲ ನೂರಾರು ಜನ ಋಷಿಗಳು ಮಹಾಮಹಾಜ್ಞಾನಿಗಳು ಎಲ್ಲರೂ ಸೇರಿ ಕೂಡಿ ಬಂದು ಹಸ್ತಿನಪುರಕ್ಕೆ ಒಪ್ಪಿಸ್ತಾರೆ ಹಸ್ತಿನ ಪುರಕ್ಕೆ ಬರ್ತಾ 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 ಬೆಳಗಿನ ಹೊತ್ತಾಗತ್ತೆ ಬೆಳಗಿನ ಹೊತ್ತಾಗತ್ತೆ ಅತೀ ಬೆಳಗಿನ ಜಾವ ಬೆಳಗಿನ ಜಾವ ಬಂದ ತಕ್ಷಣ ಎಲ್ಲ ಒಳಗೆ ಸುದ್ದಿಯನ್ನು ಹೇಳಿ ಕಳಿಸ್ತಾರೆ ಹೇಳಿ ಕಳಿಸಿದಾಗ ಎಲ್ಲರಿಗೆ ದುಃಖವಾಗತ್ತೆ ಎಲ್ಲರಿಗೂ ದುಃಖವಾಗಿ ಬರ್ತಾರೆ ಆದರೆ ಕೌರವರು ಬರುವುದು ಮಾತ್ರ ವಿಭೂಷಣಗಳನ್ನ ಭೂಷಿತಾಭೂಷಣ ಚಿತ್ರ ಚಿತ್ರೈ ಭಾರಿ ಭಾರಿ ಕಿರೀಟಾದಿಗಳನ್ನ ಆಭರಣವನ್ನ ಅಲಂಕಾರಗಳನ್ನ ತೊಟ್ಟು ಹಾಕಿಕೊಂಡು ಬರ್ತಾರೆ ಭೇಟಿಯಾಗುವುದಕ್ಕೆ ಹೀಗೆ ಅಲ್ಲಿ ಬರ್ತಾರೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ ಭೀಷ್ಮರೆಲ್ಲ ತಮ್ಮ ರಾಜ್ಯದ ಸುದ್ದಿಯನ್ನು ಹೇಳ್ತಾರೆ ಅಲ್ಲಿ ಕೇಳ್ತಾರೆ ಪಾಂಡುರಾಜ ಮೃತವಾದದ್ದು ಗೊತ್ತಾಗ್ತದೆ ಆಮೇಲೆ ಆ ದೇಹವನ್ನು ತೆಗೆದುಕೊಂಡು ಸಂಸ್ಕಾರವನ್ನು ಮಾಡಬೇಕು ಅಂತ ಅದಕ್ಕೆ ವಿಶಿಷ್ಟವಾದ ರೀತಿಯಲ್ಲಿ ಎಲ್ಲವನ್ನು ಮಾಡ್ತಾರೆ ಆ ಹಸ್ತಿನ ಪುರಕ್ಕೆ ಮುಟ್ಟಿದಾಗ ಹದಿನೇಳ ದಿಸ ದಿನಗಳಾಗಿರ್ತದೆ ಪಾಂಡುರಾಜ ಕಾಲವಾಗಿ ಇದು ಎಲ್ಲ ಕಾರ್ಯವನ್ನು ಮಾಡ್ತಾರೆ ಅಲ್ಲಿ ಒಳಗೆ ಕರ್ಕೊಂಡು ಹೋಗಬೇಕು ಅಂತಂದ್ರೆ ಒಳಗೆ ಪ್ರವೇಶವೇ ಸಿಗುವುದಿಲ್ಲ ಪಾಂಡವರು ಬರ್ತಾರೆ ಆದರೆ ಪಾಂಡವರಿಗೆ ಒಳಗೆ ಪ್ರವೇಶ ಸಿಗುವುದಿಲ್ಲ ಊರಿನಲ್ಲಿ ಯಾಕೆ ಅಂದ್ರೆ ಶಕುನಿ ಹಾಗೂ ದುರ್ಯೋಧನಾದಿಗಳು ನೂರು ಜನ ಶತಸಂಖ್ಯಾ ನೂರು ಜನ ಅಣ್ಣ ತಮ್ಮಂದಿರು ಸೇರಿಕೊಂಡು ಶಕುನಿಯ ಜೊತೆಗೆ ಕೂಡಿಕೊಂಡು ಆಲೋಚನೆ ಮಾಡಿ ಅಲ್ಲಿಂದಲ್ಲಿ ನಿಲ್ಲಿಸ್ತಾರೆ ಛೇ ಇವರು ಪಾಂಡುರಾಜನ ಮಕ್ಕಳೇ ಅಲ್ಲ ಪಾಂಡುರಾಜ ಎಂದೋ ಸತ್ತಾನೆ ಎಂದೋ ಸತ್ತಾನ್ ಬದುಕಿದ್ರೇನ್ ಅವನಿಗೆ ಮಕ್ಕಳೇ ಆಗಿಲ್ಲ ಮಕ್ಕಳಾಗೋದಿಲ್ಲ ಅಂತ ಶಾಪವಾಗಿದೆ ಕೇಳಿ ವಿನಾಮ ಸುದ್ದಿ ಹಾಗೆ ಹೀಗೆ ಅಂತ ಬೈತಾ ಕೊಡ್ತಾನೆ ಈ ಮಾತು ಈ ಮಹಾಭಾರತದಲ್ಲಿ ಎಲ್ಲೂ ಬರುವುದಿಲ್ಲ ಮಹಾಭಾರತದಲ್ಲಿ ಎಲ್ಲೂ ಸಿಗುದಿಲ್ಲ ಶ್ರೀಮದಾಚಾರ್ಯ ಆ ಮುನೀಂದ್ರಾಹ ಹೇಳುತ್ತಾರೆ ಜಗ್ಸ್ತೃತುರೋ ಮುನೀಂದ್ರಮಸ್ತಂ ಅನುಜಂ ಮೃತಂ ತೂಷ್ಣೀಂ ಸ್ಥಿತೆ ನೃಪತೌ ತನು ಕ್ಷತರಿ ಉಪು ಉರುಮೋದೀವ ಪಾಪ ಊಚುಸು ಯೋಧನ ಮುಖಸ್ಸೌಬಲ ಪಾಂಡೋರ್ಮೃತಿ ಆದ್ದರಿಂದ ಪಾಂಡುರಾಜನಿಗೆ ಮಕ್ಕಳೇ ಇಲ್ಲ ಅವನು ಎಂದೋ ಸತ್ತು ಹೋಗಿದ್ದಾನೆ ಮಕ್ಕ ಅವನು ಬದುಕಿದ್ರೂ ಕೂಡ ಅವನಿಗೆ ಮಕ್ಕಳು ಆಗುವಂತಿರಲಿಲ್ಲ ಶಾಪವಾಗಿದೆ ಹಾಗೆ ಹೀಗೆ ಎಲ್ಲವನ್ನು ಹೇಳಿ ಇದು ಸರಿಯಲ್ಲ ಇವರು ಪಾಂಡವರು ಇವರು ಪಾಂಡವರೇ ಅಲ್ಲ ಅಂತ ಹೇಳಿ ಬೈತಾರೆ ಈ ಮಾತು ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಇಲ್ಲಿ ತಂದಿದ್ದಾರೆ ಮಹಾಭಾರತದಲ್ಲಿ ಸಿಕ್ತಾ ಒಟ್ಟಿಗೆ ಸಿಗುವುದಿಲ್ಲ ಎಲ್ಲಿಂದ ತಂದರು ಶ್ರೀಮದಾಚಾರ್ಯರು ಇದು ಬಹಳ ದೊಡ್ಡ ಸಮಸ್ಯೆ ಅದಕ್ಕೆ ಒಂದು ಮಾತನ್ನ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡ್ರೆ ಮಹಾಭಾರತವನ್ನ ಅದಕ್ಕಾಗಿ ಹೇಳಿದೆ ಮಹಾಭಾರತವನ್ನ ಶ್ರೀಮದಾಚಾರ್ಯರು ಅಧ್ಯಯನ ಮಾಡುವ ಕ್ರಮವನ್ನ ಕಲಿಸ್ತಾರೆ ಇದ್ದ ಸ್ಥಳದಿಂದ ನೀವು ಹುಡುಕ್ತಾ ಹೋದರೆ ನಿಮಗೆ ಎಲ್ಲ ಸಿಗುತ್ತೆ ಅಂತ ತಿಳ್ಕೊಬೇಡಿ ಇಲ್ಲಿ ಹೇಳಬೇಕಾದ ಕಥೆಯನ್ನ ಎಲ್ಲೋ ಒಂದು ಕಡೆಗೆ ಒಂದೇ ಒಂದು ಶಬ್ದದಲ್ಲಿ ಒಂದು ಒಂದೇ ಒಂದು ಸಣ್ಣ ವಾಕ್ಯದಲ್ಲಿ ಹೇಳಿರ್ತಾರೆ ಆ ಬೇರೆ ಕಡೆಗೆ ಹೇಳಿದ ಕಥೆಯನ್ನ ನೀವು ಇಲ್ಲಿ ಜೋಡಿಸಿಕೊಂಡ್ರೆ ಆಗ ಈ ಕಥೆ ಸಮಗ್ರವಾಗತ್ತೆ ಇಲ್ಲದೆ ಇದ್ರೆ ವ್ಯಂಗ್ಯವಾಗ ಮಹಾಭಾರತದ ಪ್ರಾರಂಭದ ಭಾಗ ಅಂದರೆ ಮೊದಲನೇ ಅಧ್ಯಾಯ ಅನುಕ್ರಮಣಿಕಾ ಪರ್ವ ಅದರ ಮೊದಲನೇ ಅಧ್ಯಾಯ ಆ ಮೊದಲನೇ ಅಧ್ಯಾಯದೊಳಗೆ ನೂರ ಮೂವತ್ತೆಂಟನೇ ಶ್ಲೋಕ ಆ ಶ್ಲೋಕದಲ್ಲಿ ಮುಂದೆ ಹೇಳ್ತಾರೆ ಆಹು ಚಿನ್ನತ ಎಲ್ಲ ಶಿಷ್ಟರಾದ ಋಷಿಗಳೆಲ್ಲರೂ ಕೂಡಿ ಬರ್ತಾರೆ ಇವರು ಪಾಂಡವರು ಪಾಂಡುವಿನ ಮಕ್ಕಳಿಬರು ಇವರನ್ನು ಸ್ವೀಕಾರ ಮಾಡಿ ನಿನ್ನ ಮಕ್ಕಳು ಆದ್ದರಿಂದ ಇವರನ್ನು ಸ್ವೀಕಾರ ಮಾಡುವಂತ ಧೃತರಷ್ಟನಿಗೆ ಹೇಳಿದರೆ ಆ ಧೃತರಾಷ್ಟ್ರ ಹೇಳ್ತಾ ಆ ಪಾಂಡವ ಏತ ಇತ್ಯುಕ್ತ ಮನಯೋಂತರ್ಹಿತಸ್ತಃ ತಾಂ ಸ್ಥೈರವೇ ನಿವೇದಿತಾನ್ ದೃಷ್ಟ ಪಾಂಡವಾನ್ ಕೌರವಸ್ತದ ಶಿಷ್ಟಾವರಣಾಶ್ಚ ಪೌರಾಶ್ಚೇ ತೇ ಹೃಷಾಶ್ಚಕೃಷರ್ಭೃಷಂ ಉಳಿದೆಲ್ಲ ಪೌರ ಜನರಿಗೆ ಪರಮಾನಂದವಾಯ್ ಬಹಳ ಸಂತೋಷವಾಯ್ತು ಪಾಂಡುರಾಜನೆಯ ಮಕ್ಕಳಿಲ್ಲ ಅಂತ ನಾವೆಲ್ಲ ಒದ್ದಾಡ್ತಾ ಇದ್ವಿ ಪಾಂಡುರಾಜನಿಗೆ ನಿಯೋಗದಿಂದಾದರೂ ಮಕ್ಕಳಾಗಿದ್ದಾರಲ್ಲ ಬಹಳ ಸಂತೋಷದ ಮಾತು ಅಂತ ಹೇಳಿ ಅತ್ಯಂತ ಸ್ವಾಗತ ಮಾಡಿದ್ರು ಊರಿ ಜನ ಊರಿನ ಜನ ಎಲ್ಲ ಆದರೆ ಈ ಕೌರವರು ಮಾತ್ರ ಶಿಶುಪ ಯಾರು ಶಕುನಿ ಮತ್ತು ಕೌರವರು ದುರ್ಯೋಧನಾದಿಗಳು ಅವರೆಲ್ಲರೂ ನಿಷೇಧ ಮಾಡ್ತಾ ಇದ್ದ ಆ ಮಾತು ಇಲ್ಲಿ ಬಂದಿದೆ ಹೇಳ್ತಾರೆ ಆಹುಕ್ಕೆ ಚಿನ್ನತಸ್ಸೆ ತೆ ಇತೆಯೇ ಇತಿ ಚಾಪರೆ ಯದಾ ಚಿರಮೃತ ಪಾಂಡು ಕಥಂ ತೆ ಇತಿ ಚಾಪರೇ ಹಾಗಾಗಿ ಎಲ್ಲ ದುರ್ಯೋಧನಾದಿಗಳು ವಿರೋಧವನ ಮಾಡ್ತಾರೆ ಆ ವಿರೋಧವನ್ನ ಮಾಡಿದಾಗ ಉಪಾಯವಿಲ್ಲ ಸುಮ್ಮನೆ ಇರ್ತಾರೆ ಋಷಿಗಳು ಋಷಿಗಳು ಕೊಟ್ಟರು ಹೋಗಿಬಿಟ್ರು ಪಾಂಡವರು ಕುಂತಿ ಇದ್ದಾರೆ ಏನ್ ಮಾಡಬೇಕು ಅಮಾಯಕರಾಗಿ ನಿಂತಿದ್ದಾರೆ ಅಸಹಾಯಕರಾಗಿ ನಿಂತಿದ್ದಾರೆ ಯಾರಿಗೆ ಹೇಳುವವರು ಇವರು ಪಾಂಡುರಾಜನ ಮಕ್ಕಳೇ ಪಾಂಡುರಾಜ ಇದ್ದಾಗ ಇವರು ನಿಯೋಗ ಪದ್ಧತಿಯಿಂದ ಪಡೆದವರು ಯಾರು ಹೇಳುವರು ಅಧಿಕಾರ ಯಾರಿಗಿದೆ ಹೇಳಿದ ವಿಷಯಗಳು ಹೋಗಿಬಿಟ್ರು ಅದನ್ನು ಒಪ್ಪಲಿಲ್ಲ ದುರ್ಯೋಧನಾದಿಗಳು ಅದಕ್ಕೆ ಆರ್ಗ್ಯೂ ಮಾಡಿದರು ವಿರುದ್ಧವಾಗಿ ಪಾಂಡುರಾಜ ಎಂದೋ ಸತ್ತಿದ್ದಾನೆ ಅಂತ ಅವರ ಸುದ್ದಿ ಯಾರಿಲ್ಲ ಅಂತ ಹೇಳುವವರು ಅದನ್ನ ಈ ಪಾಂಡುರಾಜ ಎಂದೋ ಸತ್ತಿದ್ದಾನೆ ಇವತ್ತು ನೀವು ಕೇವಲ ಅಸ್ಥಿಗಳನ್ನ ತಂದು ಕೊಟ್ಟಿದ್ದೀರಿ ಅಂತ ವಾದ ಹಾಕ್ತಾ ಇದ್ದಾರೆ ಇಲ್ಲ ಈ ಅಸ್ಥಿಗಳು ಈಗ ಹದಿನೇಳು ದಿನಗಳ ಹಿಂದೆ ಸತ್ತಜ್ಞಾನ ಯಾರು ವಿಶ್ವಾಸ ಇಡೋರು ಯಾರಿದ್ದಾರೆ ಇಂಥ ಸಮಸ್ಯೆ ಬಂದಾಗ ನೋಡಿ ಶ್ರೀಮದಾಚಾರ್ಯ ಇಲ್ಲಿ ಹೇಳ್ತಾ ಇದ್ದಾರೆ ಆಭಾಷ್ಯ ಕೌರವ ಗಣಾನ್ ಗಗನ ಏವ ವಾಯುದೇವರು ಆಕಾಶವಾಣಿಯನ್ನ ಮಾಡ್ತಾರೆ ಅಂತ ಶ್ರೀಮದಾಚಾರ್ಯರು ಹೇಳಿದರು ಆ ಮಾತು ಇಲ್ಲೇ ಬಂದದ್ದು ಈ ಸ್ಥಾನದಲ್ಲಿ ಬಂದಿಲ್ಲ ಮೊದಲು ಬಂದಿದೆ ತಸ್ಮಿನ್ ಪರತೆ ಶಬ್ದೇ ದಿಶ ಸರ್ವಾಹ ನಿನಾದಯನ್ ಅಂತರ್ಹಿತಾನಂ ಭೂತಾನಾಂ ನಿಸ್ವನಸ್ತುಮುಲೋಭವತಃ ಪುಷ್ಪವೃಷ್ಟಿ ಶಂಖದೊಂದು ಶಂಕದೊಂದು ನಿಸ್ವನಾಹ ಇದರ ಅರ್ಥ ಆಕಾಶವಾಣಿ ಆಕಾಶವಾಣಿ ಆಯಿತು ಆಕಾಶವಾಣಿ ಹೇಳ್ತಾ ಇದೆ ದುರ್ಯೋಧನಾದಿಗಳೆಲ್ಲರಿಗೂ ಕೇಳುವಂತೆ ಆಕಾಶವಾಣಿ ಆಗ್ತಾ ಇದೆ ಏನಂತ ಧರ್ಮರಾಜ ಯಮನಿಂದ ಹುಟ್ಟಿದವ ಭೀಮಸೇನ ವಾಯುದೇವರಿಂದ ಹುಟ್ಟಿದವರು ಅರ್ಜುನ ಇಂದ್ರನಿಂದ ನಕುಲ ಸಹದೇವರು ಅಶ್ವಿನಿ ದೇವತೆಗಳಿಂದ ಪಾಂಡುರಾಜ ಇರುವಾಗ ಅವನ ಅನುಜ್ಞೆಯನ್ನ ಪಡೆದು ಕುಂತಿ ಈ ಐದು ದೇವತೆಗಳಿಂದ ಐದು ಜನ ಮಕ್ಕಳನ್ನ ಪಡೆದಿದ್ದಾಳೆ ಮಾದ್ರಿಯು ಪಡೆದಿದ್ದಾಳೆ ಆದ್ದರಿಂದ ಇದರಲ್ಲಿ ಏನು ದೋಷವಿಲ್ಲ ಸಾಕ್ಷಾ ನಾರಾಯಣ ಇವರನ್ನು ಯಾವಾಗಲೂ ರಕ್ಷಣೆ ಮಾಡ್ತಾ ಇದ್ದಾನೆ ಇವರನ್ನು ನೀನು ಸ್ವೀಕಾರ ಮಾಡಲೇಬೇಕು ಅಂತ ಆಕಾಶವಾಣಿ ಆಗ್ತದೆ ಆಕಾಶವಾಣಿಯಾದರೂ ಕೂಡ ಕೌರವರಿಗೆ ವಿಶ್ವಾಸವಿಲ್ಲ ದುರ್ಯೋಧನಾದಿಗಳಿಗೆ ಅದಕ್ಕೆ ಹೇಳ್ತಾರೆ ವಾಯೋರ ದೃಶ್ಯ ವಚನಂ ಪರಿಶಂಕಮಾನೇಶ್ವಿರ್ಬಭೂವ ಭಗವಾನ್ ಅದೂ ವಿಶ್ವಾಸವಿಲ್ಲದೆ ಇದ್ದಾಗ ಸಾಕ್ಷಾತ್ ವೇದವ್ಯಾಸ ದೇವರು ಪ್ರತ್ಯಕ್ಷರಾಗಿ ಬರ್ತಾರೆ ಸಾಕ್ಷಾತ್ ವೇದವ್ಯಾಸ ದೇವರು ಪ್ರತ್ಯಕ್ಷರಾಗಿ ಬಂದು ಒಂದು ಕೈಯಲ್ಲಿ ಭೀಮ ಇನ್ನೊಂದು ಕೈಯಲ್ಲಿ ಅರ್ಜುನ ಮತ್ತೊಂದು ಕಡೆಗೆ ಧರ್ಮ ನಕುಲ ಸಹದೇವ ಎಲ್ಲರನ್ನ ಕೈಯಲ್ಲಿ ಹಿಡ್ಕೊಂಡು ನಾಡ್ರಿ ಒಳಗೆ ಹೋಗೋಣ ಪಾಂಡುರಾಜನ ಮನೆ ತೋರಿಸ್ತೀನಿ ಅಲ್ಲಿ ನೀವಿರಬೇಕು ಬನ್ನಿ ಅಂತ ಹೇಳಿ ವೇದವ್ಯಾಸ ದೇವರು ಕರ್ಕೊಂಡು ಹೋಗ್ತಾರೆ ದೇವರು ಬಂದಾಗ ಧೃತರಾಷ್ಟ್ರನ ತಂದೆ ದುರ್ಯೋಧನ ತಾತ ಭೀಷ್ಮಾಚಾರ್ಯ ಪೂಜ್ಯ ಇಂಥ ಭೀಷ್ಮ ಆ ವೇದವ್ಯಾಸ ದೇವರು ಬಂದಾಗ ಯಾರಿಗೂ ಇಲ್ಲ ಬೇಡ ಅನ್ನುವುದು ಸಾಧ್ಯವಾಗಲಿಲ್ಲ ಹಾಗಾಗಿ ವೇದವ್ಯಾಸ ದೇವರು ತಾವೇ ಸ್ವತಃ ಬಂದು ಪುರಪ್ರವೇಶವನ್ನು ಮಾಡಿಸ್ತಾರೆ ಹಾಗಾಗಿ ಆ ವೇದವ್ಯಾಸ ವೇದವ್ಯಾಸದೇವರನ್ನು ಆ ಪಾಂಡವರನ್ನ ಕರೆದುಕೊಂಡು ಒಳಗೋಗಿ ನೀವು ಇಲ್ಲಿರಬೇಕು ಅಂತ ಹೇಳಿ ಪಾಂಡುರಾಜನ ಮನೆಯನ್ನು ತೋರಿಸಿ ಎಲ್ಲ ವ್ಯವಸ್ಥೆಯನ್ನ ಮಾಡಿಬಿಡ್ತಾರೆ ಆಗ ಮುಂದಿನ ಕಾರ್ಯಕ್ರಮಗಳೆಲ್ಲ ನಡೀತಾ ಪ್ರಾರಂಭವಾಗ್ತದೆ ದೇವರಲ್ಲಿ ಹೋದಾಗ ಆಗ ತಮ್ಮ ತಾಯಿ ಸತ್ಯವತಿ ಸತ್ಯವತಿ ಅಲ್ಲೇ ಇರ್ತಾಳೆ ಅಂದ್ರೆ ಧೃತರಾಷ್ಟ್ರನ ತಂದೆ ವಿಚಿತ್ರವೀರ್ಯ ವಿಚಿತ್ರವೀರ್ಯನ ತಾಯಿ ಸತ್ಯವತಿ ದಾಶರಾಜನ ಮಗಳು ಶಂತನವಿನ ಹೆಂಡತಿ ಅವಳಿಗಾಗೇನೆ ಭೀಷ್ಮ ಬ್ರಹ್ಮಚರ್ಯವನ್ನ ಸ್ವೀಕಾರ ಮಾಡಿದ್ದ ತನ್ನ ತಾಯಿಯನ್ನ ತಮ್ಮ ತಂದೆಗೆ ಮದುವೆ ಮಾಡಿಸಬೇಕು ಅಂತ ಅನ್ನೋದಕ್ಕಾಗೆ ಬ್ರಹ್ಮಚರ್ಯವನ್ನು ಸ್ವೀಕಾರ ಮಾಡಿದ್ದು ಆ ಸತ್ಯವತಿ ಇನ್ನೂ ಬದುಕಿರ್ತಾಳೆ ಅವಳು ಮೊದಲು ವೇದವ್ಯಾಸ ತಾಯಿ ತಾಯಿಯಾಗಿದ್ಲು ಆದ್ದರಿಂದಲೇ ಅವಳಿಗೆ ಸತ್ಯವತಿ ಅಂತ ಹೆಸರು ಬಂದಿತ್ತು ಆ ಸತ್ಯವತಿ ಇನ್ನು ಕೌರವರ ಊರಿನಲ್ಲೇನೆ ಇದ್ದಾಳೆ ಧೃತರಾಷ್ಟ್ರನ ತಾಯಿ ಅಂಬಿಕಾ ಮತ್ತು ಅಂಬಾಲಿಕ ಈ ಮೂವರೂ ಕೂಡ ಅಲ್ಲಿದ್ದಾಳೆ ಆ ಮೂವರಿಗೂ ಏಕಾಂತದಲ್ಲಿ ಕರೆದು ವೇದವ್ಯಾಸ ದೇವರು ಹೇಳ್ತಾರೆ ಇನ್ನು ಮುಂದೆ ಕಾಲ ಬಹಳ ಕಷ್ಟವಾಗ್ತದೆ ಈ ಕೌರವರಲ್ಲಿ ಬಹಳ ಜಗಳವಾಗ್ತದೆ ಈ ದುರ್ಯೋಧನನ ಕಾರಣಕ್ಕಾಗಿ ಅನರ್ಥವೇ ಅನರ್ಥವಾಗ್ತದೆ ಆದ್ರಿಂದ ಬಿಟ್ಬಿಡಿ ನೀವು ಇಲ್ಲಿರೋ ಆಶಯನ್ ಮಾಡಬೇಡಿ ನನ್ ಜೊತೆಗೆ ನಡೀರಿ ನಿಮಗೆಲ್ಲ ಕ್ಷೇಮವಾಗ್ತದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಆಗ ಎಲ್ಲರಿಗೂ ಕರೆದುಕೊಂಡು ಹೋಗಿ ತಮ್ಮ ಬದರಿಕಾಶ್ರಮಕ್ಕೆ ಕರ್ಕೊಂಡು ಹೋಗಿ ತಮ್ಮ ಆಶ್ರಮದಲ್ಲೇ ಇಟ್ಕೋತಾರೆ ಅಲ್ಲಿ ಸತ್ಯವತಿ ಬಹಳ ದೊಡ್ಡ ಯೋಗ್ಯತೆಯವಳು ಆ ಸತ್ಯವತಿ ಅಖಂಡವಾಗಿ ವೇದವ್ಯಾಸ ದೇವರ ಧ್ಯಾನವನ್ನು ಮಾಡಿ 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 ವೇದವ್ಯಾಸ ದೇವರು ಹೇಳಿದ ಗುಣಗಳನ್ನೆಲ್ಲ ತಿಳಿದು ಪರಮಾತ್ಮನ ಮಹಾತ್ಮವನ್ನು ತಿಳ್ಕೊಂಡು ಧರ್ಮವನ್ನ ತತ್ವಜ್ಞಾನವನ್ನು ಪಡೆದು ಸದ್ಗತಿಯನ್ನು ಹೊಂದಿದಳು ಅಂಬಿಕಾ ಧೃತರಾಷ್ಟ್ರನ ತಾಯಿ ಮಾತ್ರ ಬಹಳ ಉತ್ತಮವಾದ ಗತಿಯನ್ನು ಹೊಂದಲಿಲ್ಲ ಯಾಕೆಂದ್ರೆ ಅವಳಿಗೆ ದೇವರ ಮೇಲೆ ಬಹಳ ಭಕ್ತಿ ಇರಲಿಲ್ಲ ಸುಮ್ ಕೈ ಮುಗಿತಿಲ್ಲ ಅಷ್ಟೇ ಬಹಳ ಭಕ್ತಿ ಇರಲಿಲ್ಲ ದೇವರು ಏನೇ ಹೇಳಿದ್ರು ಅಷ್ಟು ವಿಶ್ವಾಸದಿಂದ ಕೇಳುತ್ತಿರಲಿಲ್ಲ ಹಾಗಾಗಿ ವ್ಯಾಸ ದೇವರನ್ನಾಗಲಿ ಅಥವಾ ಭಗವಂತನನ್ನ ನಾರಾಯಣನನ್ನಾಗಲಿ ವಿಶೇಷವಾಗಿ ಉಪಾಸನೆ ಮಾಡಲಿಲ್ಲ ಆದ್ದರಿಂದ ಅವಳಿಗೆ ಅಂತ ಉತ್ತಮವಾದ ಸದ್ಗತಿ ಆಗಲಿಲ್ಲ ಅನ್ನುವ ಮಾತನ್ನೂ ಕೂಡ ನಾವಿಲ್ಲಿ ತಿಳ್ಕೊತೇವೆ ಹೀಗೆ ಆ ಕಥೆಯನ್ನ ಅಲ್ಲಿ ಹೇಳಿ ಮುಗಿಸ್ತಾ ಇದ್ದಾರೆ ವೇದೋಕ್ತಾನ್ ಸಂಸ್ಕಾರಾನ್ ವೇದೋಕ್ತವಾದಂತಹ ಶ್ರೇಷ್ಠವಾದ ಸಂಸ್ಕಾರಗಳೇನಿವೆಯೋ ಆ ಎಲ್ಲ ಸಂಸ್ಕಾರಗಳು ಕೂಡ ಇವರಿಗೆ ಆಗ್ತದೆ ವಿಶಿಷ್ಟ ತೇಜಸ್ಸಾಭವನ್ ವಿಶಿಷ್ಟವಾದಂತಹ ತೇಜಸ್ಸಿನಿಂದ ಇವರು ಕೂಡಿದವರಾಗಿದ್ರು ಉತ್ತಮವಾಗಿರತಕ್ಕಂತಹ ಸಾಮರ್ಥ್ಯವಿತ್ತವರಿಗೆ ಐದು ಜನ ಮಕ್ಕಳು ಬಹಳ ಸುಂದರವಾಗಿ ಬೆಳೀತಾ ಇದ್ದ ಇಲ್ಲಿ ಒಂದು ಕಡೆಗೆ ಶ್ರೀಮದಾಚಾರ್ಯರನ್ನ ಹೇಳ್ತಾರೆ ಈ ಐದು ಜನ ಏನಿದಾರಲ್ಲ ಈ ಐದು ಜನ ಮಕ್ಕಳ ಸ್ವರೂಪದ ಬಗ್ಗೆ ಒಂದೆರಡು ಮಾತುಗಳನ್ನ ನಾವು ತಿಳಿಬೇಕು ಮುಂದೆ ಸಭಾಪರ್ವದಲ್ಲಿ ಯಾವಾಗ ದ್ರೌಪದಿಯ ವಿವಾಹವಾಗತ್ತೆ ಆ ದ್ರೌಪದಿಯ ವಿವಾಹದ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅನೇಕ ಮಾತುಗಳನ್ನು ತಿಳಿಯುವುದು ಅವಶ್ಯಕವಿದೆ ಅದನ್ನು ತಿಳಿಯೋಣ ಅದಕ್ಕೂ ಪೂರ್ವದಲ್ಲಿ ಸ್ವಲ್ಪ ಪೂರ್ವ ಪೀಠಿಕೆಯ ರೂಪದಿಂದ ಈ ಮಾತು ಬರ್ತದೆ ಏನ್ ಹೇಳ್ತಾರೆ ಅಂತಂದ್ರೆ ನಾವು ತಿಳಿದದ್ದು ಸಾಮಾನ್ಯವಾಗಿ ಊಹೆ ಮಾಡಿದ್ದು ನಮ್ಮ ಕಲ್ಪನೆಗೆ ಬಂದದ್ದೇನು ಅಂದ್ರೆ ಯುಧಿಷ್ಠಿರ ಧರ್ಮರಾಜ ಅಂದರೆ ಕೇವಲ ಯಮಧರ್ಮ ಭೀಮಸೇನ ಅಂದರೆ ಕೇವಲ ವಾಯುದೇವರು ಅರ್ಜುನ ಇಂದ್ರ ಸಹದೇವರು ಅಶ್ವಿನಿ ದೇವತೆಗಳು ಇಷ್ಟು ನಮ್ಮ ಲೆಕ್ಕ ಇದು ಸಾಮಾನ್ಯ ನಿಜವೇ ಇದರಲ್ಲಿ ಸುಳ್ಳಿಲ್ಲ ಆದರೆ ಇದರಲ್ಲೊಂದು ಆಧ್ಯಾತ್ಮಿಕವಾದ ಒಂದು ತಾತ್ವಿಕವಾದ ಒಂದು ಅಂಶವಿದೆ ಅದನ್ನು ಮರಿಬಾರದು ಅದೇನು ಅಂಶ ಅದರ ಕಾರಣವೇನಿದೆ ನೋಡಿ ಆ ಕಾರಣ ವಿಮರ್ಶೆಯನ್ನ ನಾನು ಇವತ್ತು ಮಾಡುವುದಿಲ್ಲ ಸಭಾಪರ್ವದಲ್ಲಿ ನಾನು ಮಾಡ್ತೇನೆ ಅದೇನು ವಸ್ತುಸ್ಥಿತಿ ಅದನ್ನು ಮಾತ್ರ ಈಗ ನಾನು ಹೇಳ್ತೀನಿ ಕಾರಣ ಇಷ್ಟು ಅದೇನ್ ಹೇಳಿದ್ದಾರೆ ಅಂತಂದ್ರೆ ಶ್ರೀಮದಾಚಾರ್ಯರು ಇಲ್ಲಿ ಮಾತನ್ನು ಒಂದು ಕಲ್ಪನೆಯನ್ನು ಕೊಡ್ತಾರೆ ಯಮಧರ್ಮ ಅಷ್ಟೇ ಧರ್ಮರಾಜನಾಗಿ ಹುಟ್ಟಿದ್ದಲ್ಲ ಧರ್ಮರಾಜ ಯಮ ಪ್ಲಸ್ ವಾಯುದೇವರು ಭೀಮಸೇನ ದೇವರು ಸಾಕ್ಷಾತ್ ವಾಯುದೇವರು ಅರ್ಜುನ ಕೇವಲ ಇಂದ್ರ ಅಲ್ಲ ಇಂದ್ರ ಪ್ಲಸ್ ವಾಯುದೇವರು ನಕುಲ ಸಹದೇವರು ಇವರಿಬ್ಬರು ಅಶ್ವಿನಿ ದೇವತೆಗಳು ಮಾತ್ರವಲ್ಲ ಅಲ್ಲಿ ವಾಯುದೇವರೂ ಇದ್ದಾರೆ ಹೀಗೆ ಈ ಧರ್ಮ ಭೀಮ ಅರ್ಜುನ ನಕುಲ ಸಹದೇವ ಈ ಐವರೊಳಗೆ ಭೀಮಸೇನಂತೂ ಸಾಕ್ಷಾತ್ ವಾಯುದೇವರು ಇನ್ನು ನಾಲ್ಕು ಜನ ಏನಿದ್ದಾರೆ ಅವರಲ್ಲಿ ವಾಯುದೇವರ ಅಂಶ ವಾಯುದೇವರ ಆವೇಶ ಯಾವಾಗಲೂ ಇತ್ತು ಯಾವಾಗಲೂ ಇದ್ದು ವಾಯುದೇವರು ಕಾರ್ಯವನ್ನು ಮಾಡ್ತಿದ್ರು ಆಯಾ ದೇವತೆಗಳು ಕಾರ್ಯವನ್ನು ಮಾಡ್ತಿದ್ರು ಅಂದ್ರೆ ಜೀವರ ಸ್ವಭಾವವನ್ನು ನಾವು ತಿಳಿಯುವಾಗ ಬಹಳ ಮಹತ್ವದ ಮಾತಿದೆ ಇಲ್ಲಿ ಶ್ರೀಮದಾಚಾರ್ಯರು ಫಿಲಸಾಫಿಕಲ್ ಅನಲಿಸ್ಟ್ ಫಿಲಸಾಫಿಕಲ್ ಸಿಸ್ಟಿಮೆಟೈಸರ್ ಫೌಂಡೇಶನ್ ಹಾಕದೇನೆ ಎಂದೆಂದಿಗೂ ಅವರು ಒಂದು ಕಟ್ಟಡವನ್ನ ಕಟ್ಟಿಲ್ಲ ಶ್ರೀಮದ್ ಆಚಾರ್ಯರು ಯಾವಾಗಲೂ ಒಂದು ಫೌಂಡೇಶನ್ ಹಾಕಿರ್ತಾರೆ ಆ ಫೌಂಡೇಶನ್ ಹುಡುಕುವುದಕ್ಕೆ ಆ ಬೇಸಸ್ ಹುಡುಕುವುದಕ್ಕೆ ನಮಗೆ ಹೊತ್ತು ಹಿಡಿದಿತ್ತು ಶ್ರೀಮದಾಚಾರ್ಯ ಕದಾಚಿತ್ ತಾತ್ಪರ ನಿರ್ಣಯದಲ್ಲಿ ಹೇಳದೇ ಇರಬಹುದು ಭಾಗವತ ತಾತ್ಪರ್ಯದಲ್ಲಿ ಹೇಳಿರಬಹುದು ಅನುವ್ಯಾಖ್ಯಾನದಲ್ಲಿ ಹೇಳಿರಬಹುದು ಋಗ್ಭಾಷ್ಯದಲ್ಲಿ ಬಂದಿರಬಹುದು ಕರ್ಮ ನಿರ್ಣಯದಲ್ಲಿ ಇರಬಹುದು ಅಂತೂ ಶ್ರೀಮದಾಚಾರ್ಯರು ತಾವು ಹೇಳುವಂತಹ ಒಂದೇನೊಂದು ಒಂದು ತತ್ವವಿದೆ ಆ ತತ್ವಕ್ಕೆ ಮೂಲಭೂತವಾದ ತತ್ವವನ್ನ ಎಲ್ಲೋ ಒಂದು ಗ್ರಂಥ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ಹೇಳಿರ್ತಾರೆ ಅದಕ್ಕೆ ಟೀಕಾಕೃತ್ವಾದರ ವ್ಯಾಖ್ಯಾನವಿದ್ರಂತೂ ಮುಗುದೋಯ್ ಅಷ್ಟು ು ಸುಭದ್ರ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ ಶ್ರೀಮದಾಚಾರ್ಯರಿಗೆ ನಾನು ಹೇಳಿದೆ ಮತ್ತೆ ಮಹಾಭಾರತವನ್ನ ತತ್ವಗ್ರಂಥ ಅಂತ ನೋಡಿದ್ದಿದೆ ಮಹಾಭಾರತ ಇದು ಕೇವಲ ಒಂದು ಇತಿಹಾಸ ಅಂತ ಮಾತ್ರವಲ್ಲದೆ ಅಧ್ಯಾತ್ಮನಿಷ್ಠವಾದ ಶಾಸ್ತ್ರವೂ ಹೌದು ಅಂತ ಹೇಳ್ತಾರೆ ಇತಿಹಾಸವಾಗಿದ್ರೂ ಕೂಡ ಇದು ದೇವತಾ ಇತಿಹಾಸ ಅಂತ ಹೇಳ್ತಾರೆ ಇದು ಕೇವಲ ಹಸ್ತಿನಪುರದಲ್ಲೋ ಇಂದ್ರಪ್ರಸ್ಥದಲ್ಲೋ ಮಥುರಾ ಪಟ್ಟಣದಲ್ಲೋ ಅಥವಾ ಕುರುಕ್ಷೇತ್ರದಲ್ಲೋ ಆದ ಒಂದು ನಾಲ್ಕು ಘಟನೆಗಳ ಒಂದು ಸರಮಾಲೆ ಅಂತ ಇಷ್ಟೇ ಆಚಾರ್ಯರು ನಂಬಿದ್ದಲ್ಲ ಹಾಗಾಗಿ ಈ ದೇವತೆಗಳು ಯಾರೇ ಒಬ್ಬ ವ್ಯಕ್ತಿ ಭೂಮಿಗೆ ಬಂದ ಅಂದರೆ ಅವನ ಪೂರ್ಣವಾದ ಇತಿಹಾಸವನ್ನೆಲ್ಲ ನಮ್ಮ ಮುಂದೆ ಮುಂದೆ ಇಡ್ತಾರೆ ಸಂಬಂಧಪಟ್ಟ ಇತಿಹಾಸವೇನಿದೆಯಲ್ಲ ಅದನ್ನೆಲ್ಲ ಹೇಳ್ತಾರೆ ಹಾಗಾಗಿ ನಮ್ಮ ದೃಷ್ಟಿಯೊಳಗೆ ಒಬ್ಬ ವ್ಯಕ್ತಿಯನ್ನ ಈಗ ಒಬ್ಬ ವ್ಯಕ್ತಿಯ ಹಿಂದಿನ ಮುಂದಿನದೆಲ್ಲ ಗೊತ್ತಿದ್ರೆ ಆಗ ಆ ವ್ಯಕ್ತಿಯನ್ನು ನೋಡುವ ದೃಷ್ಟಿಕೋನವೇ ಬದಲಾಗ ಇವತ್ತು ಅವನು ಎಷ್ಟೇ ಪಾಪಿಷ್ಠನಾಗಿರಬಹುದು ಕನಕದಾಸರು ಎಷ್ಟೇ ಕುರುಬು ಜಾತಿಯಲ್ಲಿ ಹುಟ್ಟಿರಬಹುದು ಆದರೆ ಅವನ ಹಿಂದಿನ ಮುಂದಿನ ಸ್ವರೂಪವನ್ನು ತಿಳಿದುಕೊಂಡಂತಹ ವ್ಯಾಸಲಾಯದಿಗೆ ಅವರ ಯೋಗ್ಯತೆ ಗೊತ್ತಿತ್ತು ಹಾಗಾಗಿ ಸ್ಕ್ಯಾನ್ ಮಾಡುವವರಿಗೆ ಅಲ್ಟ್ರಾಸಾನಿ ತಿಳ್ಕೊಳ್ಳುವವರಿಗೆ ಯಾವ ರೀತಿಯಾಗಿ ಒಳಗಿನ ತತ್ವಗಳೆಲ್ಲ ಗೊತ್ತಾಗಲಿಕ್ಕೆ ಸಾಧ್ಯವೋ ಆ ರೀತಿಯಾಗಿ ತಾತ್ವಿಕವಾದ ದೃಷ್ಟಿಯಿಂದ ಒಬ್ಬ ಜೀವನ ಹಿಂದು ಮುಂದಿಗಳನ್ನ ತಿಳಿದುಕೊಂಡವರಿಗೆ ಇದು ಬಹಳ ಮಹತ್ವದ ಅಂಶ ಆ ದೃಷ್ಟಿಯೊಳಗೆ ಶ್ರೀಮದಾಚಾರ್ಯರು ಹೇಳ್ತಾರೆ ಇದ್ರೆ ಕಾರಣವನ್ನ ಮುಂದೆ ಹೇಳ್ತೀನಿ ಸಭಾಪರ್ವ ಬರುವಾಗ ನಾವು ಇದನ್ನ ಬಹಳ ಮಹತ್ವದ್ದಾಗಿ ತಿಳ್ಕೋಬೇಕಾಗತ್ತೆ ಆದ್ದರಿಂದ ನಾನು ಅದನ್ನ ಬಿಡ್ತೀನಿ ಆ ಸಂದರ್ಭದಲ್ಲಿ ಈ ಐದೂ ಜನರಲ್ಲೂ ಕೂಡ ವಾಯುದೇವರು ಇರ್ತಾರೆ ವಾಯುದೇವರು ಇದ್ದು ವಾಯುದೇವರು ಇರುತ್ತಾರೆ ಅಂದ್ರೆ ಹೇಗಿರುತ್ತಾರೆ ಶ್ರೀಮದಾಚಾರ ಆ ಮಾತನ್ನು ಕೂಡ ನಮಗೆ ತಿಳಿಸ್ತಾರೆ ಯುಧಿಷ್ಠಿರ ದೇಶ ಚತುರ್ಷು ವಾಯುಹು ಸಮಾವಿಷ್ಟ ನಾಲ್ಕು ಜನರಲ್ಲಿ ವಾಯುದೇವರು ಪ್ರವೇಶ ಮಾಡಿದ್ದಾರೆ ಫಲ್ಗುನೆ ಅಥೋ ವಿಶೇಷ ಯುಧಿಷ್ಠಿರನಿಗಿಂತಲೂ ಅಥವಾ ಉಳಿದ ಮೂವರಿಗಿಂತಲೂ ಅರ್ಜುನನಲ್ಲಿ ವಿಶೇಷವಾಗಿದ್ದಾರೆ ಯುಧಿಷ್ಠಿರನಲ್ಲಿ ವಾಯುದೇವರು ಸೌಮ್ಯ ಸ್ವರೂಪದಿಂದ ಇದ್ದಾರೆ ವೀರ್ಯ ರೂಪದಿಂದ ಧನಂಜಯ ಅರ್ಜುನನಲ್ಲಿ ಇದ್ದಾರೆ ಶೃಂಗಾರ ರೂಪದಿಂದ ಶೃಂಗಾರ ರೂಪವನ್ನು ತೋರಿಸ್ತಾ ವಾಯುದೇವರು ನಕುಲನಲ್ಲಿದ್ದಾರೆ ಅದರೊಳಗೂ ಸುನೀತಿ ರೂಪದಿಂದ ಸಹದೇವನಲ್ಲಿ ಇದ್ದಾರೆ ಹೀಗೆಯೇ ವಾಯುದೇವರೇ ನಾಲ್ಕು ಕಡೆಗೆ ಸೌಮ್ಯ ವೀರ್ಯ ಸೌಂದರ್ಯ ಮತ್ತು ನೀತಿ ಇವುಗಳನ್ನ ಪ್ರದರ್ಶನ ಮಾಡ್ತಾ ಸ್ವಯಂ ವಾಯುದೇವರು ನಾಲ್ಕು ಕಡೆಗೆ ನಾಲ್ಕು ರೂಪಗಳಿಂದ ಇದ್ದಾರೆ ಈ ರೀತಿಯಾಗಿ ಇದ್ದವರು ಇವರು ಯಾರು ಈ ನಾಲ್ಕೇ ಜನ ಅಥವಾ ಈ ಐದೇ ಜನ ಬರುವುದಕ್ಕೆ ಕಾರಣವೇನು ಅದೂ ಮುಂದೆ ಹೇಳಬೇಕಾಗಿರುವ ವಿಷಯ ಅದನ್ನು ನಾವು ಮುಂದೆ ತಿಳಿಯೋಣ ಈಗ ಶ್ರೀಮದ್ ಆಚಾರ್ಯ ಒಂದು ಮಾತನ್ನು ಹೇಳ್ತಾರೆ ಕ್ರಮಾತ್ ಸಂಸ್ಕಾರಾನ್ ಕ್ಷತ್ರಿಯಾಂ ಅವಾಪ್ಯ ತೇವರ್ಧಂತ ಸ್ವತವಸೋಮಿತ್ವನಾ ಸರ್ವೇ ಸರ್ವಜ್ಞಾ ಸರ್ವಧರ್ಮೋಪನ್ನ ಸರ್ವೇ ಭಕ್ತಾ ಕೇಶವೇತ್ಯಂತ ಯುಕ್ತಾ ಎಲ್ಲರೂ ಕ್ಷತ್ರಿಯರ ಸಂಸ್ಕಾರಗಳನ್ನು ಬಹಳ ಚೆನ್ನಾಗಿ ಪಡೆದು ಪ್ರತಿಯೊಬ್ಬರು ೇವರ್ಧಂತ ಸ್ವತಪಸೋ ಮಹಿತ್ವನ ಒಳ್ಳೆ ಪರಾಕ್ರಮಿಗಳಾಗಿ ಸಮರ್ಥರಾಗಿ ಅವರು ಬೆಳೆದರು ಎಲ್ಲರೂ ಸರ್ವೇ ಸರ್ವಜ್ಞಾಹ ಎಲ್ಲವನ್ನೂ ತಿಳಿದವರು ಎಲ್ಲ ವೇದ ಶಾಸ್ತ್ರ ಧರ್ಮಶಾಸ್ತ್ರ ಎಲ್ಲವನ್ನೂ ತಿಳಿದವರು ವಿದ್ಯೆಯನ್ನು ಓದಬೇಕಾದದ್ದು ಅಂತ ಒಟ್ಟಿಗೆ ಕ್ಲುಪ್ತವಾದದ್ದು ಎಷ್ಟಿದೆಯೋ ಅದನ್ನೆಲ್ಲವನ್ನೂ ಓದಿದವರು ಸರ್ವೇ ಸರ್ವಜ್ಞಾಹ ಸರ್ವಧರ್ಮೋಪನ್ನಾ ಯಾವ ಕಾಲಕ್ಕೆ ಯಾವ ಯಾವ ಧರ್ಮವನ್ನು ಮಾಡಬೇಕೋ ಆ ಎಲ್ಲ ಧರ್ಮವನ್ನು ಮಾಡುವವರು ಸರ್ವೇ ಭಕ್ತಾಹ ಎಲ್ಲರೂ ಭಗವಂತನಲ್ಲಿ ಅತ್ಯಂತ ನಿತಾಂತ ಭಕ್ತರು ಕೇಶವೇ ಅತ್ಯಂತ ಯುಕ್ತಾಹ ಪರಮಾತ್ಮನಲ್ಲಿ ಅತಿ ಅತಿ ಅತಿಶಯವಾದ ಧ್ಯಾನ ಯೋಗಾದಿಗಳನ್ನು ಮಾಡುತ್ತಾ ಪರಮಾತ್ಮನನ್ನು ಉಪಾಸನೆ ಮಾಡುವವರು ಇಂಥವರಾಗಿ ಪಾಂಡವರು ಬೆಳೆದರು ಹೀಗೆ ಅಂತ ನನಗೆ ಒಂದು ಮಾತು ನೆನಪಿಸಿಕೊಟ್ರು ಕೃಷ್ಣ ಭಾದ್ರಪದ ಮಾಸದಲ್ಲಿ ಹುಟ್ಟಿದ ಅಂತ ನೀವು ಹೋದ ಸಲ ಹೇಳಿದಿರಿ ಶ್ರಾವಣದಲ್ಲಿ ಹುಟ್ಟಿದ್ದೋ ಅಥವಾ ಭದ್ರಪದದಲ್ಲಿ ಹುಟ್ಟಿದ್ದೋ ಅನ್ನುವ ಪ್ರಶ್ನೆ ಎಸ್ಮಿನ್ ನಬ್ದೆ ಭಾದ್ರಪದೇಶ ಕೃಷ್ಣ ಯಾವ ವರ್ಷ ಭಾದ್ರಪದ ಮಾಸದಲ್ಲಿ ಕೃಷ್ಣ ಹುಟ್ಟಿದನೋ ಅದೇ ವರ್ಷ ಫಾಲ್ಗುಣ ಮಾಸದಲ್ಲಿ ಅರ್ಜುನ ಹುಟ್ಟಿದ ಅಂತ ಶ್ರೀಮದಾಚಾರ್ಯರು ಹೇಳಿದ್ದಾರೆ ಇಷ್ಟು ಮಾತ್ರಕ್ಕೆ ಮುಗಿಸಿಲ್ಲ ಶ್ರೀಮದಾಚಾರ್ಯರು ಇಷ್ಟೇ ಮಾತು ಹೇಳಿದ್ರೆ ಕದಾಚಿತ್ ಬಹಳ ಸಮಸ್ಯೆ ಆಗ್ತಿರಲಿಲ್ವೇನೋ ಅಲ್ಲಿ ಇನ್ನೊಂದು ಮಾತನ್ನು ಏನು ಸೇರಿಸಿದ್ದಾರೆ ಅಂತಂದ್ರೆ ಯಸ್ಮಿನ್ ನಬ್ದೆ ಭಾದ್ರಪದೇಶ ಮಾಸೇ ಸಿಂಹಸ್ಥಯೋ ಗುರು ರವ್ಯೋ ಪರೇಶ ತಿಳಿಯೋದಕ್ಕೆ ಒಂದೆರಡು ಮಾತುಗಳು ಮೊದಲು ಪೂರ್ವ ಪೀಠಿಕೆ ಈಗ ಸಿಂಹರಾಶಿಯಲ್ಲಿ ಗುರು ಇದ್ದಾನೆ ಸಿಂಹಸ್ಥ ಗುರು ಸಿಂಹಸ್ಥದಲ್ಲಿ ಗುರು ಇರುವಾಗ ಗೋದಾವರಿಗೆ ಗಂಗಾ ಆಗಮನವಾಗ್ತದೆ ಆದ್ದರಿಂದಲೇ ಗೋದಾವರಿ ಸ್ಥಾನವನ್ನ ಮಾಡಿಕೊಂಡು ನಾವು ಹೋಗಿ ಬಂದ್ವಿ ಇದೆಲ್ಲ ನಿಮಗೆ ಗೊತ್ತು ಇದು ಮಾತು ಆಗಲೂ ಇತ್ತು ಕೃಷ್ಣ ಹುಟ್ಟಿದ ವರ್ಷ ಸಿಂಹಸ್ಥ ಗೋದ ಅಂದ್ರೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಸರಿಯಾಗಿ ಹೇಳಲಿಕ್ಕೆ ಬರುವುದಿಲ್ಲ ಹೆಚ್ಚು ಕಡಿಮೆ ಕೃಷ್ಣ ಹುಟ್ಟಿದ್ದಕ್ಕೂ ಇವತ್ತಿನ ವರ್ಷಕ್ಕೂ ಇಟ್ ಈಸ್ ಜಸ್ಟ್ ಎ ಮಲ್ಟಿಪ್ಲಿಕೇಶನ್ ಆಫ್ ಟ್ವೆಲ್ವ್ ಇಯರ್ಸ್ ಹನ್ನೆರಡು ವರ್ಷಗಳನ್ನ ಸೇರಿಸ್ತಾ 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 ಹೋದರೆ ಕೃಷ್ಣ ಹುಟ್ಟಿದ ವರ್ಷಕ್ಕೂ ಇವತ್ತಿನ ವರ್ಷಕ್ಕೂ ಹನ್ನೆರಡರಿಂದ ಭಾಗಾಕಾರ ಮಾಡಲಿಕ್ಕೆ ಬರ್ತದೆ ಯಾಕೆ ಗುರು ಸಾಮಾನ್ಯವಾಗಿ ಹನ್ನೆರಡು ವರ್ಷಕ್ಕೇನೆ ಒಂದು ಸಿಂಹ ರಾಶಕ್ಕೆ ಬರು ಬರುವುದು ಯಾವುದೇ ಒಂದು ರಾಶಿಯಿಂದ ಇನ್ನೊಂದು ಸಲ ಆ ರಾಶಿಗೆ ಬರಬೇಕಾದ್ರೆ ಹನ್ನೆರಡು ವರ್ಷ ಬೇಕಾಗ್ತದೆ ಶನಿಗೆ ಒಂದು ರಾಶಿಗೆ ಇದ್ದ ಶನಿ ಇನ್ನೊಮ್ಮೆ ಅದೇ ರಾಶಿಗೆ ಬರಬೇಕಾದ್ರೆ ಮೂವತ್ತು ವರ್ಷಗಳೇ ಹಿಡಿತದೆ ಬಹಳ ನಿಧಾನ ಸೂರ್ಯ ಆ ಒಂದು ರಾಶಿಯಿಂದ ಅದೇ ರಾಶಿಗೆ ಮತ್ತೊಮ್ಮೆ ಬರುವುದಕ್ಕೆ ಹನ್ನೆರಡು ತಿಂಗಳು ಬೇಕು ಚಂದ್ರ ಒಂದು ರಾಶಿಯಿಂದ ಇನ್ನೊಂದು ಸಲ ಆ ರಾಶಿಗೆ ಬರುವುದಕ್ಕೆ ಇಪ್ಪತ್ತೇಳು ದಿನಗಳು ಬೇಕು ಚಂದ್ರ ಇಪ್ಪತ್ತೇಳು ದಿನ ಸೂರ್ಯ ಹನ್ನೆರಡು ತಿಂಗಳು ಮಂಗಳ ಅವರು ಸ್ವಲ್ಪ ಹೆಚ್ಚು ಕಡಿಮೆ ಶುಕ್ರನು ಸೂರ್ಯ ಬುಧ ಇವರ ಜೊತೆಗೆ ಬರ್ತಿರ್ತಾನೆ ಹೀಗೆ ಇವರದೆಲ್ಲ ಇದೆ ಅತೀ ಸ್ವಲ್ಪ ವಿಸ್ತಾರವಾದದ್ದು ಅಂತಂದ್ರೆ ಗುರುವಿನ ಬೃಹಸ್ಪತಿ ಅವನು ಹನ್ನೆರಡು ವರ್ಷಕ್ಕೆ ಒಮ್ಮೆ ಆ ರಾಶಿಗೆ ಬರ್ತಾನೆ ಈಗ ಸಿಂಹದಲ್ಲಿದ್ದಾನೆ ಇನ್ನು ಹನ್ನೆರಡು ವರ್ಷಕ್ಕೆ ಸರಿಯಾಗಿ ಸಿಂಹ ರಾಶಿಗೆ ಬರ್ತಾನೆ ಗಡಿಬಿಡಿ ಮಾಡಿದರೆ ಬರುವುದಿಲ್ಲ ದೇವರು ಮಾಡಿದರೆ ಬರ್ತಾನೆ ನಾವು ನೀವು ಅವಸರ ಪಡಿಸಿದ್ರೆ ಗುರು ಏನು ಬರುವುದಿಲ್ಲ ಇದು ಒಂದು ಸಾಡೆ ಸಾತಿ ಅಂತ ಏನಿದೆ ನೋಡಿ ಅದು ಸರಿಯಾಗಿ ಮೂವತ್ತು ವರ್ಷಕ್ಕೊಮ್ಮೆ ಬರುವುದು ಇಷ್ಟು ವ್ಯವಸ್ಥೆ ಇರಲಿ ಹೀಗೆ ಇರುವಾಗ ಗುರು ಹನ್ನೆರಡು ವರ್ಷಕ್ಕೆ ಒಮ್ಮೆ ಬರ್ತಾನೆ ಗುರು ಇದ್ದ ಸಿಂಹದಲ್ಲಿ ಆಗ ಒಂದು ಹಾಗಾದರೆ ಇನ್ನೊಂದು ಹೇಳ್ತಾರೆ ಶ್ರೀಮದ್ ಆಚಾರ್ಯರು ರವಿ ಸೂರ್ಯ ಸೂರ್ಯನೂ ಕೂಡ ಸಿಂಹರಾಶಿಯಲ್ಲಿ ಇದ್ದ ಏನಿದು ಸಿಂಹರಾಶಿಯಲ್ಲಿ ಇದ್ದ ಅಂದ್ರೆ ಏನರ್ಥ ಅಂದ್ರೆ ದಾಕ್ಷಿಣಾತ್ಯರಿಗೆ ಇದು ಹೆಚ್ಚು ಗೊತ್ತು ನಮ್ಮ ಕಡೆಗೆ ಇದೆಲ್ಲ ಗೊತ್ತಿಲ್ಲ ಈಗ ನಿಮಗೆ ಒಂದು ಗೊತ್ತು ನಮ್ಮ ಕಡೆಗೆ ಒಂದು ಗೊತ್ತು ಧನುರ್ಮಾಸ ಅಂತ ಕೇಳ್ತೀವಿ ಧನುರ್ಮಾಸ ಅಂದ್ರೆ ಏನರ್ಥ ಧನುರಾಶಿಯಲ್ಲಿ ಡೋಢೆ ಲೋಪ ರೋರಿ ಧನು ರಾಶಿಯಲ್ಲಿ ಸೂರ್ಯ ಇದ್ದಾಗ ಅದಕ್ಕೆ ಧನುರ್ಮಾಸ ಅಂತ ಕರಿತಾರೆ ಗೊತ್ತಾಯ್ತಲ್ಲ ಹಾಗೆ ಚೈತ್ರದೊಳಗೆ ಸೂರ್ಯ ಮೇಷರಾಶಿಯಲ್ಲಿ ಬರ್ತಾನೆ ಆಗ ಮೇಷಮಾಸ ಅಂತ ಕರೀತ ಮೇಷಮಾಸ ಅಂತ ಕರೀತ ವೃಷಭ ಮಾಸ ಅಂದ್ರೆ ವೈಶಾಖದಲ್ಲಿ ಬರ್ತ ಹೀಗೆ ಒಂದೊಂದು ತಿಂಗಳಿಗೆ ಬರ್ತ ಹೇಳಬಾರದು ಹೇಳಿಬಿಡ್ತೀನಿ ಆಶಾ ಅಢ್ಯಾದಿ ಪಂಚಮ ಅಪರ ಪಕ್ಷ ಕನ್ಯಾಗತೇ ಸವಿತರಿ ಸವಿತಾ ಅಂದ್ರೆ ಸೂರ್ಯ ಸವಿತಾ ಅಂದ್ರೆ ಸೂರ್ಯ ಸೂರ್ಯನು ಕನ್ಯಾರಾಶಿಯಲ್ಲಿ ಬಂದಾಗ ಸೂರ್ಯನು ಕನ್ಯಾ ರಾಶಿಯಲ್ಲಿ ಬಂದಾಗ ಅಂತನ್ನೋದೇನಿದೆ ನೋಡಿ ಇದು ಯಾವಾಗ ಬರುತ್ತೆ ಪ್ರಾಯ ಭಾದ್ರಪದ ಮಾಸದಲ್ಲಿ ಬರ್ತದೆ ಪ್ರಾಯಃ ಭಾದ್ರಪದ ಮಾಸದಲ್ಲಿ ಬರ್ತದೆ ಭಾದ್ರಪದ ಮಾಸದಲ್ಲಿ ಸೂರ್ಯ ಕನ್ಯಾರಾಶಿಯಲ್ಲಿ ಬರ್ತಾನೆ ಅದಕ್ಕಾಗಿ ಮಹಾಲಯದಲ್ಲಿ ಪಕ್ಷ ಮಾಸದಲ್ಲಿ ಸಂಕಲ್ಪವನ್ನು ಮಾಡುವಾಗ ಕನ್ಯಾಗತೆ ಸವಿತರಿ ಆಷಾಢ್ಯಾದಿ ಪಂಚಮ ಅಪರ ಪಕ್ಷ ಅಂತ ಹೇಳ್ತಾರೆ ಆಷಾಢಿ ಶ್ರಾವಣ ಶ್ರಾವಣಿ ಮತ್ತು ಭಾದ್ರಪದ ಇದು ಐದು ಪಕ್ಷಗಳಾದ ಮೇಲೆ ಪಂಚಮ ಅಪರ ಪಕ್ಷ ಪಕ್ಷಗಳಾದ ಮೇಲೆ ಆರನೇ ಮಾಸದಲ್ಲಿ ಆರನೇ ಪಕ್ಷದಲ್ಲಿ ಅಂತ ಅರ್ಥ ಅದಿರಿ ಅದೊಂದು ದೊಡ್ಡ ವಿಷಯ ಹಾಗೆ ಸಿಂಹರಾಶಿಯಲ್ಲಿ ಸೂರ್ಯ ಇರುವುದು ಯಾವಾಗ ಹಾಗಾದರೆ ಭಾದ್ರಪದ ಮಾಸದಲ್ಲಿ ಕನ್ಯಾ ರಾಶಿಯಲ್ಲಿ ಇದ್ದಾನೆ ಅಂತಂದ ಮೇಲೆ ಸೂರ್ಯ ಸಿಂಹರಾಶಿಯಲ್ಲಿ ಯಾವಾಗ ಬರ್ತಾನೆ ಶ್ರಾವಣ ಮಾಸದಲ್ಲಿ ಯಾಕೆ ರಾಶಿ ಗೊತ್ತಿಲ್ಲ ನಿಮಗೆ ಮೇಷ ವೃಷಭ ಮಿಥುನ ಕರ್ಕ ಆದ್ಮೇಲೆ ಸಿಂಹ ಆಮೇಲೆ ಕನ್ಯಾ ಆದ್ಮೇಲೆ ಆರನೇದ್ದು ಕನ್ಯಾ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆರನೇದ್ದು ತಥಾಚ ಆ ಆರನೇ ಮಾಸ ಭಾದ್ರಪದ ಮಾಸ ಆರನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಸೂರ್ಯ ಬರೋದು ಆರನೇ ತಿಂಗಳು ಭಾದ್ರಪದದಲ್ಲಿ ಐದನೇ ರಾಶಿ ಸಿಂಹ ರಾಶಿ ಐದನೇ ತಿಂಗಳು ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ಸೂರ್ಯ ಸಿಂಹರಾಶಿಯಲ್ಲಿ ಇರ್ತಾನೆ ಇದು ಇವತ್ತಿನ ಸಣ್ಣ ಸಣ್ಣ ಮಕ್ಕಳಿಗೆ ತಿಳಿದೇ ಇದ್ದದ್ದರಿಂದ ಹೇಳ್ತೇವೆ ಹಿರಿಯರಿಗೆ ನಿಮಗೆಲ್ಲ ಅನುಭವ ಇರ್ತದೆ ಗೊತ್ತಿರ್ತದೆ ಅದೇ ಹೇಳಬೇಕಾಗಿಲ್ಲ ಆಯ್ತೇ ಇಷ್ಟು ವಿಷಯ ಇದು ಈಗೇನು ಹೇಳ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯ ನೋಡ್ಕೊಳ್ರಿ ಯಸ್ಮಿನ್ ಅಬ್ದೇ ಭದ್ರಪದೇ ಸಮಾಸೇ ಸಿಂಹಸ್ಥಯೋ ಗುರುರವ್ಯೋ ಪರೇಶ ಉದಯ್ ಸಿಂಹರಾಶಿಯಲ್ಲಿ ಗುರು ಇದ್ದ ಸಿಂಹರಾಶಿಯಲ್ಲಿ ಸೂರ್ಯನೂ ಇದ್ದ ಆಗ ಭಾದ್ರಪದ ಮಾಸದಲ್ಲಿ ಕೃಷ್ಣ ಅಷ್ಟಮ ದಿವಸ ಹುಟ್ಟಿದ ಇದು ಯಾವಾಗ ಆಗತ್ತೆ ಅಂತಂದ್ರೆ ಯಾವ ವರ್ಷ ಚೈತ್ರಾದಿ ಮಾಸಗಳಲ್ಲಿ ಅಧಿಕ ಮಾಸ ಬರುತ್ತಲ್ಲ ಆ ಅಧಿಕ ಮಾಸ ಬಂದಾಗ ಒಂದು ತಿಂಗಳು ತಳ್ಳುತ್ತದೆ ಒಂದು ತಿಂಗಳು ತಳ್ಳಿದರೆ ಆಗೇನಾಗತ್ತೆ ಅಂತಂದ್ರೆ ಶ್ರಾವಣ ಶುಕ್ಲ ಪಕ್ಷದಲ್ಲಿ ಬರಬೇಕಾಗಿರುವಂತಹ ಸಿಂಹರಾಶಿಯ ಸಂಕ್ರಮಣ ಶುಕ್ಲ ಪಕ್ಷದಲ್ಲಿ ಆಗದೆ ಕೃಷ್ಣ ಪಕ್ಷದಲ್ಲೂ ಆಗದೆ ಕೃಷ್ಣ ಪಕ್ಷದ ಕೊನೆ ಭಾಗದಲ್ಲಿ ಬರ್ತದೆ ಕೊನೆ ಭಾಗದಲ್ಲಿ ಅಂದ್ರೆ ತ್ರಯೋದಶಿ ಚತುರ್ದಶಿ ಅಮಾವಾಸ್ಯ ಸುಮಾರಿಗೆ ಶ್ರಾವಣ ಮಾಸದಲ್ಲಿ ಸಿಂಹ ಸಂಕ್ರಮಣವಾಗ್ತದೆ ಶ್ರಾವಣ ಅಮಾವಾಸ್ಯ ಸುಮಾರಿಗೆ ಸಿಂಹ ಸಂಕ್ರಮಣವಾದ ಮೇಲೆ ಅವನು ಒಂದು ತಿಂಗಳಿರ್ತಾನೆ ಅಂದ್ರೆ ಏನಾಯ್ತು ಭಾದ್ರಪದ ಚತುರ್ದಶಿ ತ್ರಯೋದಶಿ ಅಮಾವಾಸ್ಯ ಸುಮಾರಿನವರೆಗೆ ಸೂರ್ಯ ಸಿಂಹರಾಶಿಯಲ್ಲಿ ಉಳಿದ ಅಂದ್ರೆ ಭಾದ್ರಪದ ಮಾಸದಲ್ಲಿ ಕೃಷ್ಣ ಪಕ್ಷ ಅಷ್ಟಮಿ ದಿನ ಸಿಂಹದಲ್ಲಿ ಸೂರ್ಯ ಇದ್ದ ಹೀಗಾಗಬೇಕಾದ್ರೆ ಹಿಂದೊಂದು ಅಧಿಕ ಮಾಸ ಬೇಕು ವರ್ಷ ಅಧಿಕ ಮಾಸ ಬರ್ತದೋ ಆ ಮಾಸದಲ್ಲಿ ಹೀಗೆ ಆ ಸಂಕ್ರಮಣ ತಳ್ಳಿ ಮುಂದೆ ಹೋಗುತ್ತೆ ಆ ಸಂಕ್ರಮಣ ತಳ್ಳಿ ಮುಂದೆ ಯಾವಾಗ ಹೋಗತ್ತೋ ಆಗ ಸಿಂಹರಾಶಿ ಸಿಂಹರಾಶಿಯಲ್ಲಿ ಸೂರ್ಯ ಬರುವುದು ಶ್ರಾವಣದಲ್ಲಿ ಆಗುವುದಿಲ್ಲ ಶ್ರಾವಣದ ಕೊನೆ ಭಾಗದಲ್ಲಿ ಬಂದು ಭಾದ್ರಪದ ಇಡೀ ಭಾದ್ರಪದ ಹೆಚ್ಚು ಕಡಿಮೆ ಸಿಂಹರಾಶಿಯಲ್ಲಿ ಸೂರ್ಯ ಉಳಿತಾನೆ ಸಿಂಹರಾಶಿಯಲ್ಲಿ ಸೂರ್ಯ ಉಳಿದಿದ್ದಾನೆ ಅಂತಂದ್ರೆ ಭಾದ್ರಪದ ಮಾಸದಲ್ಲಿ ಹಿಂದೆ ಅಧಿಕ ಮಾಸ ಬಂದಿದೆ ಇಂಥ ಕಾಂಬಿನೇಷನ್ ಅಲ್ಲಿರುವಾಗ ಯಾವ ವರ್ಷ ಅಧಿಕ ಮಾಸ ಬಂದಿತ್ತು ಯಾವ ವರ್ಷ ಭಾದ್ರಪದ ಮಾಸದಲ್ಲಿ ಕೃಷ್ಣ ಪಕ್ಷ ಅಷ್ಟಮಿ ದಿನವೂ ಕೂಡ ಸೂರ್ಯ ಇನ್ನು ಸಿಂಹರಾಶಿಯಲ್ಲೇ ಇದ್ದ ಅಂಥ ವರ್ಷ ಅಷ್ಟಮಿ ದಿವಸ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದ್ದು ರಾತ್ರಿಯಲ್ಲಿ ಹಾಗಾಗಿ ಭಾದ್ರಪದದಲ್ಲಿ ಹಾಗಾಗಿ ಭಾದ್ರಪದದಲ್ಲಿ ಆದ್ರೆ ಬೇಕೇನು ಸಿಂಹರಾಶಿ ಸ್ಥಾನ ಸೂರ್ಯ ಬೇಕು ಸಿಂಹರಾಶಿಯಲ್ಲಿ ಯೂಶುವಲ್ ಕ್ರಮದಲ್ಲಿ ಯಾವಾಗ ಸೂರ್ಯ ಇರುತ್ತಾನೆ ಶ್ರಾವಣ ಮಾಸದಲ್ಲಿ ಅಂದ್ಮೇಲೆ ನಾವು ಕೃಷ್ಣಾಷ್ಟಮಿ ಯಾವಾಗ ಮಾಡಬೇಕು ಶ್ರಾವಣ ಮಾಸದಲ್ಲಿ ಸಿಂಹರಾಶಿಯಲ್ಲಿ ಸೂರ್ಯ ಇರುವಾಗ ಅಷ್ಟಮಿ ಕೃಷ್ಣಾಷ್ಟಮಿ ಕೃಷ್ಣ ಪಕ್ಷ ಅಷ್ಟಮಿ ದಿವಸ ಕೃಷ್ಣ ಜನ್ಮ ಉತ್ಸವವನ್ನು ಮಾಡಬೇಕು ಕೃಷ್ಣ ಜನ್ಮವನ್ನು ಉತ್ಸವವನ್ನು ಮಾಡುವುದಕ್ಕೆ ಸಿಂಹರಾಶಿಯಲ್ಲಿ ಕೃಷ್ಣ ಪಕ್ಷದಲ್ಲಿ ಸೂರ್ಯ ಇರಬೇಕು ಅಂತನ್ನುವುದು ಆಗತ್ತೆ ಶ್ರಾವಣ ಮಾಸದಲ್ಲಿ ಆಗ್ತದೆ ಶ್ರಾವಣ ಮಾಸದಲ್ಲೇ ಆಗ್ತದೆ ಆದ್ದರಿಂದ ಶ್ರಾವಣ ಮಾಸದಲ್ಲೇ ಮಾಡ್ತಕ್ಕ ಆದ್ದರಿಂದ ನಾವು ಶ್ರಾವಣದಲ್ಲಿ ಮಾಡ್ತೀವಿ ಆದ್ದರಿಂದ ನಾವು ಶ್ರಾವಣ ಮಾಸದಲ್ಲಿ ನಾವು ಮಾಡ್ತೀವಿ ಅದಕ್ಕಾಗಿ ಇವತ್ತು ಧರ್ಮಶಾಸ್ತ್ರದಲ್ಲಿ ಪುರಾಣಗಳಲ್ಲಿ ಒಂದು ಒಂದು ಸಾವಿರ ವಾಕ್ಯಗಳನ್ನು ನಾವು ಬರುತ್ತ ತೆಗೆದಿದ್ದೇವೆ ನಾಲ್ವತ್ತು ನಲವತ್ತೈವತ್ತು ಪ್ರಮಾಣಗಳನ್ನು ಬರುತ್ತೆಗೆದ್ದಾಗಿದೆ ಸಾವಿರ ಕಡೆಗೆ ವಾಕ್ಯಗಳನ್ನು ನೋಡಿ ಪ್ರತಿಯೊಂದು ಕಡೆಗೂ ಶ್ರಾವಣ ಮಾಸದಲ್ಲಿ ಕೃಷ್ಣಾಷ್ಟಮಿ ಶ್ರಾವಣ ಮಾಸದಲ್ಲಿ ಕೃಷ್ಣಾಷ್ಟಮಿ ಜಯಂತಿ ಉತ್ಸವ ಶ್ರಾವಣ ಮಾಸದಲ್ಲಿ ಅಂತೇ ಹೇಳ್ತಾರೆ ಅದಕ್ಕೆ ಕಾರಣವೇನು ಅಂದ್ರೆ ಇದು ಶ್ರೀಮದಾಚಾರ್ಯರು ಭಾದ್ರಪದದಲ್ಲಿ ಸಿಂಹರಾಶಿಯಲ್ಲಿ ಸೂರ್ಯ ಇರುವಾಗ ಕೃಷ್ಣ ಹುಟ್ಟಿದ ಅಂತ ಹೇಳಿದ್ದಕ್ಕೂ ಧರ್ಮಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಏಕಕಂಠವಾಗಿ ಕೆಲವು ಕಡೆಗೆ ಅಪವಾದವಿದೆ ಭಾದ್ರಪದ ಅಂತ ಹೇಳಿದ್ದಾರೆ ಉಳಿದ ಕಡೆಗೆ ಏಕಕಂಠವಾಗಿ ಶ್ರಾವಣ ಮಾಸದಲ್ಲಿ ಕೃಷ್ಣಾಷ್ಟಮಿಯನ್ನು ಹೇಳಿದ್ದುಂಟು ಇವೆರಡನ್ನೂ ಹೊಂದಿಸಬೇಕಾದ್ರೆ ಶ್ರೀಮದಾಚಾರ್ಯರು ಈ ವಾಕ್ಯ ಬೇಕು ಹಿಂದೊಂದು ಅಧಿಕ ಮಾಸ ಬಂದಿತ್ತು ಅದಕ್ಕಾಗಿ ಸಂಕ್ರಮಣ ತಳ್ಳಿ ಮುಂದಕ್ಕೆ ಹೋಗಿತ್ತು ಆದ್ದರಿಂದಾಗಿ ಭಾದ್ರಪದ ಮಾಸದಲ್ಲಿ ಸಿಂಹದಲ್ಲಿ ರವಿ ಬರುವುದು ಸಾಧ್ಯವಾಗಿತ್ತು ಅದಕ್ಕಾಗಿ ಕೃಷ್ಣಾಷ್ಟಮಿ ಭಾದ್ರಪದದಲ್ಲಿ ಆಗಿತ್ತು ಅಂದು ಆದರೆ ಇಂದು ನಾವು ಭಾದ್ರಪದದಲ್ಲಿ ಮಾಡಬೇಕಾದದ್ದಿಲ್ಲ ಅದು ನಾವು ಶ್ರಾವಣದಲ್ಲೇನೆ ಮಾಡಬೇಕಾದದ್ದು ಶ್ರಾವಣದಲ್ಲೇ ಮಾಡ್ತೇವೆ ಇಷ್ಟು ಶಾಸ್ತ್ರದ ವ್ಯವಸ್ಥೆ ಆದ್ದರಿಂದ ಯಸ್ಮಿನ್ ಭಾದ್ರಪದೆ ಭಾದ್ರಪದೇ ಸಮಾಸೆ ಸಿಂಹಸ್ಥಯೋರ್ ಗುರುರವ್ಯೋ ಪರೇಶ ಉದಯ ಫಲ್ಗುನ ಫಾಲ್ಗುನೆ ಫಲ್ಗುನೋಭೂತ್ ಗತೆ ತಥೋ ಮಾದ್ರವತಿ ಬಭಾಷೆ ಎನ್ನುವ ಶ್ರೀಮದಾಚಾರ್ಯರ ವಚನ ಇದು ಎಲ್ಲ ಧರ್ಮಶಾಸ್ತ್ರಗಳ ವಿರೋಧವನ್ನು ಪರಿಹಾರ ಮಾಡತಕ್ಕಂತಹ ಉತ್ತಮವಾದಂತಹ ಪುರಾಣಗಳಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಯಾಕೆ ಈ ಸಮಸ್ಯೆ ಶ್ರೀಮದಾಚಾರಿ ಈ ಮಾತನ್ನು ಹೇಳಿದ್ರೆ ಯಾಕೆ ಅಂದ್ರೆ ಅನೇಕ ಕಡೆಗೆ ಶ್ರಾವಣದಲ್ಲಿ ಕೃಷ್ಣಾಷ್ಟಮಿ ಅಂತ ವಾಕ್ಯ ಹತ್ತಾರು ಕಡೆಗೆ ಭಾದ್ರಪದದಲ್ಲಿ ಕೃಷ್ಣಾಷ್ಟಮಿ ಅಂತ ವಾಕ್ಯ ಏನ್ ಮಾಡಬೇಕು ಶ್ರಾವಣದಲ್ಲಿ ಕೃಷ್ಣಾಷ್ಟಮಿಯೋ ಭಾದ್ರಪದದಲ್ಲಿ ಕೃಷ್ಣಾಷ್ಟಮಿಯೋ ಇನ್ನೊಂದು ಮಾತಿದೆ ಏನಿದೆ ಅಂತಂದ್ರೆ ನಮ್ಮಲ್ಲಿ ಈಗ ನಡೆದದ್ಯಾವುದು ಫಾಲ್ಗುಣ ಫಾಲ್ಗುಣ ಕೃಷ್ಣ ಪಕ್ಷ ನಾಳೆ ಶುರುವಾಗ್ತದೆ ನಾಳೆ ಬರುವುದು ಫಾಲ್ಗುಣ ಕೃಷ್ಣ ಪಕ್ಷ ಅಂತ ನಮ್ಮ ಪ್ರಕಾರವಾದರೆ ಔತ್ತರೆಯರ ಪ್ರಕಾರ ಉತ್ತರ ದೇಶದಲ್ಲಿರ್ತಕ್ಕಂತಹ ಜನರ ಪ್ರಕಾರ ಅವರ ಧರ್ಮಶಾಸ್ತ್ರದ ಪ್ರಕಾರ ಚೈತ್ರ ಶುಕ್ಲ ಪಕ್ಷ ಚೈತ್ರ ಕೃಷ್ಣ ಪಕ್ಷ ಅವರದ್ದು ಕೃಷ್ಣ ಪಕ್ಷ ಕೃಷ್ಣ ಪಕ್ಷವೇ ಆದರೆ ಚೈತ್ರ ಕೃಷ್ಣ ಪಕ್ಷ ಅವರಿಗೆ ಅಂದರೆ ಅವರ ಲೆಕ್ಕ ಹುಣ್ಣಿಮೆಯಿಂದ ಹುಣ್ಣಿಮೆಯವರೆಗೆ ಅವರ ಮಾಸ ಅಂದರೆ ನಾಳೆ ಬರುವ ಹುಣ್ಣಿಮೆಯಿಂದ ಮುಂದಿನ ಹುಣ್ಣಿಮೆಯವರೆಗೆ ಚೈತ್ರ ಅಂದರೆ ಅವರಲ್ಲಿ ಮೊದಲು ಕೃಷ್ಣ ಪಕ್ಷ ಮೊದಲು ಆಮೇಲೆ ಶುಕ್ಲ ಪಕ್ಷ ಚೈತ್ರ ಕೃಷ್ಣ ಪಕ್ಷ ಮೊದಲು ಚೈತ್ರ ಶುಕ್ಲ ಪಕ್ಷ ಆಮೇಲೆ ಇದು ಅವರ ಲೆಕ್ಕ ನಮ್ಮಲ್ಲಿ ದಕ್ಷಿಣದಲ್ಲಿ ಎಲ್ಲ ಕಡೆಗೆ ಸಾಮಾನ್ಯವಾಗಿ ಒಂದೆರಡು ಅಪವಾದಗಳನ್ನು ಬಿಟ್ಟರೆ ಎಲ್ಲ ಕಡೆಗೆ ಸಾಮಾನ್ಯವಾಗಿ ಮತ್ತೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆ ಪ್ರತಿಪದಾದಿಂದ ಅಮಾವಾಸ್ಯವರೆಗೆ ತಿಂಗಳು ಹಾಗಾಗಿ ಚೈತ್ರ ಶುಕ್ಲ ಪ್ರತಿಪದಾದಿಂದ ಚೈತ್ರ ಕೃಷ್ಣ ಅಮಾವಾಸ್ಯೆಯವರೆಗೇ ನಮ್ಮಲ್ಲಿ ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪದದಿಂದ ಕೃಷ್ಣ ಪಕ್ಷ ಅಮಾವಾಸ್ಯೆಯವರೆಗೆ ನಮ್ಮಲ್ಲಿ ಮಾಸ ಈ ಲೆಕ್ಕಕ್ಕೆ ನಮ್ಮಲ್ಲೂ ಅವರಿಗೂ ವ್ಯತ್ಯಾಸವಾಗ್ತದೆ ಇದು ಮಾತು ನಿಮಗೊಂದು ಸ್ವಲ್ಪ ನೆನಪು ಮಾಡಿಕೊಟ್ರೆ ನಿಮಗೆ ಸ್ವಲ್ಪ ಹೆಚ್ಚು ಸ್ಪಷ್ಟವಾಗ್ತದೆ ಯಾರಿಗೆ ಆ ನಿಯಮಗಳು ಗೊತ್ತಿವೆ ಅವರಿಗೆ ಗೊತ್ತಾಗತ್ತೆ ಏನದು ನಿಯಮ ಅಂದರೆ ಈಗ ಮಾಘ ಸ್ನಾನ ಅಂತ ಶುರು ಮಾಡ್ತಾರೆ ಕಾರ್ತಿಕ ಸ್ನಾನ ಅಂತ ಶುರು ಮಾಡ್ತಾರೆ ಯಾವಾಗ ಶುರು ಮಾಡ್ತೀರಿ ಸ್ನಾನ ಯಾವಾಗ ಶುರುವಾಗತ್ತೆ ಮಾಘ ಶುಕ್ಲ ಪ್ರತಿಪದ ದಿವಸ ಅಲ್ಲ ಮಾಘ ಸ್ನಾನ ಶುರುವಾಗುವುದು ಪೌಷ ಶುಕ್ಲ ಹುಣ್ಣಿಮೆ ದಿವಸ ಶುರುವಾಗ್ತದೆ ಅಂದ್ರೆ ಏನಾಯ್ತು ಆ ಔತ್ತರೆಯರ ಪ್ರಕಾರವೇ ಈ ಧರ್ಮಶಾಸ್ತ್ರದ ಅನುಸರಣವಾಯ್ತು ಸ್ನಾನಾದಿಗಳಿಗೆ ಅನುಸರಣ ಮಾಡುವ ಏನು ಶಾಸ್ತ್ರವಿದೆ ಅದು ಔತ್ತರೆಯರ ಪ್ರಕಾರವೇ ಅನುಸರಣವಾಯ್ತು ಹೀಗೆಲ್ಲ ಅನೇಕ ವಿಧವಾದಂತಹ ವಿಚಾರಗಳಿವೆ ನಮಗೆ ಮುಖ್ಯವಾಗಿ ತಿಳ್ಕೋಬೇಕಾದದ್ದು ಕೃಷ್ಣಾಷ್ಟಮಿ ಅದನ್ನು ನಾನು ಹೇಳಿದ್ದಾಯ್ತು ನಿಮಗೂ ತಿಳಿದಿದ್ದಾಯ್ತು ಅಂತ ತೃಪ್ತಿಪಟ್ಟು ಇಲ್ಲಿಗೆ ಮುಗಿಸ್ತೇನೆ ಶ್ರೀಕೃಷ್ಣ ನಮಸ್ತೆ ಅಕ್ಷಯಂ ಕರ್ಮ ಯಸ್ಮಿನ್ ಪರಿಸ್ವರ್ಪಿತಂ ಪ್ರಕ್ಷಯಂ ಅಂತೆ ದುಃಖಾನಿ ಎನ್ನಾಮತಃ ಅಕ್ಷರೋ ಯೋಜರ ಸಲವ ದೈವಾಮೃತಃ कुक्षिगम्यस्य विश्वं सदा जादिकम् प्रीणयामो वासुदेवं देवतामण्डलाखण्डमण्डलम् अनेन भावि यत् पुण्यम् अवाप्नोतु गुरुर्मम